ನಮ್ಮ ನಾಡಿನ ಕೀರ್ತಿ ಪುರುಷ ಬಾಳಬೇಕಯ್ಯ ಕೋಟಿ ವರುಷ. ಮಂಡ್ಯದ ಚಂದಮ್ಮ ಅಂಬರೀಷ್ ಅಣ್ಣಯ್ಯ, ಕರ್ನಾಟಕ ಮಾಸ್ಟರ್ ಪೀಸ್ ಬೇರೆ ಇಲ್ಲಯ್ಯ. ಅವರ ಕಾರ್ಯಕ್ರಮ ಮಾಡ್ತಿರೋದು ಹೆಚ್ಚಲ್ಲ, ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಇಷ್ಟೊತ್ತವ್ರು ಕೂತವ್ರಲ್ಲ ಅದೇ ಹೆಚ್ಚು. ಅಣ್ಣವರು ಊಟಕ್ಕೆ ಬನ್ನಿ ಅಂತ ಅಂಬರೀಷ್ ಅಣ್ಣನ ಇನ್ವೈಟ್ ಮಾಡಿದ್ರು. ಅಣ್ಣ ಬಾಸ್, ಎಲ್ಲರೂ ಸಾಂಗ್ ನೋಡಿ ಅಟ್ರಾಕ್ಟ್ ಆಗ್ತಾರೆ, ನಾನು ನಿಮ್ಮ ಕೈ ನೋಡಿದೆ ಬಾಸ್, ಹೀರೋಯಿನ್ ಎಲ್ಲಿ ಹಿಡೀತೀರಾ ನೀವು ಅಂದರೆ ಬಾಸ್. ನಿಮ್ಮ ಮ್ಯಾರಿಡ್ ಲೈಫ್ದು ಒಂದು ಸಣ್ಣ ಸೆಲೆಬ್ರೇಷನ್ ವೀಕೆಂಡ್ ಇರ್ತಾರೆ ರಮೇಶ್, ಪರವಾಗಿ. Your memories about Vishnuji I miss him so much andre idakagala I still think that he's alive I still think that he's alive I still think that he's alive. Hi again, ಮತ್ತೊಮ್ಮೆ ಸ್ವಾಗತ. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 2, ಕೋಪಾರ್ಟ್ ಬೈ ಸೆನ್ಸೊಡೈನ್ ಫ್ಯಾಷನ್ ಪಾರ್ಟ್ನರ್ ಕನ್ವೊಮಾರ್ಟ್. ಐ ಆಮ್ ಇನ್ ಕಾನ್ವರ್ಸೇಷನ್ ವಿತ್ ದ ಒನ್ ಅಂಡ್ ದಿ ಓನ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಜಿ. ಸರ್, ನಿಮ್ಮ ಫಾದರ್ ಆಸೆ ಪಟ್ಟರು ಡಾಕ್ಟರ್ ಬೇಕು ಅಂತ, ನೀವು ಆಕ್ಟರ್ ಆದ್ರಿ, ವಿಲನ್ ರೋಲ್ಸ್ ಮಾಡ್ತಾ ಇದ್ರಿ, ಫಾದರ್ಗೆ ಅಷ್ಟು ಇಷ್ಟ ಆಗಲಿಲ್ಲ, ನಂತರ ನೀವು ಹೀರೋ ಆದ್ರಿ. ನಾವು ನೋಡಿದಂಥ ಮೊದಲು ನನಗೆ ನೆನಪಿರೋದು ಅಮರನಾಥ್ ಅನ್ನೋ ಚಿತ್ರ, ನಂತರ ಕೆಲವು ಫಿಲ್ಮ್ಸ್ ಮಾಡ್ತೀರಿ, ಯಾವುದು ಅಷ್ಟು ದೊಡ್ಡ ಹಿಟ್ ಆಗಿಲ್ಲ. ದೊಡ್ಡ ನ್ಯೂಸ್ ಆಗಿದ್ದು ನಾವೆಲ್ಲರೂ ನಿಮ್ಮ ಅಂಬರೀಷನ ದೊಡ್ಡ ಕ್ರೇಸ್ ಶುರು ಆಗಿದ್ದು ರಾಜನ್ ಸಿಂಗ್ ಬಾಬು ಅವರ ಅಂತ ಚಿತ್ರದಿಂದ. ಆ ಚಿತ್ರದ ಮಾಡೋಣ ಬಾಬು ಸರ್, ಅಂತ ನೆನಪುಗಳು, ಅಂತ ಚಿತ್ರದ ಬಗ್ಗೆ ಸಾರಿಗೆ ಕ್ರಿಯೇಟ್ ಆದಂತಹ ಕ್ರೇಜು. ಎಸ್ ಸರ್. ಸರ್, ಅಂತ ಎಲ್ಲೆಲ್ಲೋ ಎಲ್ಲೆಲ್ಲೋ ತಿರುಗಿ ಅಂಬರೀಷ್ ಸಿಂಗ್ ಬಂತದು. ನಮ್ಮ ಸುಬ್ರಾಯರ್ ಅಂತಿದ್ರು, ಎಚ್ ವಿ ಸುಬ್ರಾವ್ ರೈಟರು, ಅವರು ಒಂದೆರಡು ಮೂರು ಡೈಲಾಗ್ ಬರೆದಿದ್ರು, ಕುತ್ತೆ ಕನ್ವರ್ ಲಾಲ್ ಬಲು. ಅದು ನಿನ್ನೆ ಮೊನ್ನೆ ಎಲ್ಲೋ ಒಂದು ಇದರಲ್ಲಿ ನೋಡಿದೆ ವೆಬ್ಸೈಟ್ನಲ್ಲಿ, ಎರಡೇ ಡೈಲಾಗ್ ಇವತ್ತವರೆಗೂ 50 ವರ್ಷ ಆದ್ರೂ ಪಾಪ್ಯುಲರ್ ಇರೋದು, ಒಂದು ಅರೆವೋ ಸಾಂಬ, ಇನ್ನೊಂದು ಕುತ್ತೆ ಕನ್ವರ್ ಲಾಲ್. ಹೌದು, ಇವತ್ತವರೆಗೂ ಯಾವುದೇ ಪಿಕ್ಚರು ಎಷ್ಟೋ ಜನ ಆಟೋ ರಿಕ್ಷಾಗಳು ತೊಗೊಂಬಿಟ್ಟಿದ್ದಾರೆ, ಅಂಗಡಿಗಳು ಇಟ್ಬಿಟ್ಟಿದ್ದಾರೆ, ಅಂಥ ಕರ್ಟಿಸಿ ಅಂಥ ಕರ್ಟಿಸಿ ಅಂದರೆ ಬ್ಲ್ಯಾಕಲ್ಲಿ ಮಾರಿ. ಬೆಳಗ್ಗೆ 4 ಗಂಟೆ 5 ಗಂಟೆ ಆದರೂ ಆಪ್ರೇಟರ್ನ ಮನೆಗೆ ಬಿಡ್ತಾ ಇರಲಿಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಿತ್ತು. ಆ್ಯಂಬುಲೆನ್ಸ್ನ ಥಿಯೇಟ್ರ್ ಮುಂದೆ ಇಡ್ತಾ ಇದ್ರು. ಒಂದು ಟಿಕೆಟ್ಗೆ ಆ ಕಾಲದಲ್ಲಿ 400 ರೂಪಾಯಿ 500 ರೂಪಾಯಿ ಲೆಕ್ಕ ಹಾಕಿ, 81ನಲ್ಲಿ 400 ರೂಪಾಯಿ 500 ರೂಪಾಯಿ. ಆಮೇಲೆ ಬೇರೆ ಯಾವ ಲ್ಯಾಂಗ್ವೇಜಲ್ಲಿ ಯಾರು ಮಾಡಿದ್ರು ಆ ಅಂಬರೀಷ್ ಲೆವೆಲ್ ಯಾವುದು ಬರಲೇ. ಹೌದು ಹೌದು ಹೌದು, ಬರಲೇ ಇಲ್ಲ. ಎಸ್ ಸರ್, ನೀವು ಹೇಳಿದ ನಮ್ಗೆ ಇವತ್ತು ಆ್ಯಕ್ಟ್ ಮಾಡಿರ್ತೀವಿ ನಾವು, ಉಗುರು ಕೇಳೋದೆಲ್ಲ ಹೌ ವಿ ಡಿಡ್ ಇಟ್ ಅನ್ನೋದು ನಮ್ಗೆ ಗೊತ್ತು. ಬಟ್ ಸ್ಕ್ರೀನ್ ಮೇಲೆ, ಸೆಲ್ಯುಲಾರ್ಡ್ ಮೇಲೆ ನೋಡಬೇಕಾದ್ರೆ ಆ ಪ್ರೆಗ್ನೆಂಟ್ ವುಮನ್ಗೆ ಓದಿಯೋದು ಅದೆಲ್ಲ ನೋಡಿ, ಓ ಬಾಬು ನಿನ್ನ ಕಾಲು ಹಿಡಿತೀನಿ ಅದನ್ನು ಸ್ವಲ್ಪ ಕಟ್ ಮಾಡಪ್ಪ ಅನ್ನೋವೆ, ನೋಡೋಕ್ಕಾಗ್ತಿರಲಿಲ್ಲ ಅಂತ ಆ ಪಿಕ್ಚರ್ ಅದು. ಬಟ್ ನಮ್ಗೆ ಗೊತ್ತು ಅದು ಇಟ್ ಈಸ್ ಅನ್ಯಾಚುರಲಿ ಮೇಡ್ ನ್ಯಾಚುರಲ್ ಟು ದ ಪೀಪಲ್ ಆಡಿಯನ್ಸ್ಗೆ ಅಂಥ ಫಿಲ್ಮ್ ಅದು. ಏನು ಕ್ಯಾರೆಕ್ಟರ್ ಅಂದರೆ, ಒಂದೊಂದು ಸೀನು ನೀವು ಅಂಥದ್ದಲ್ಲಿ ನೋಡಿ, ಡಿಫ್ರೆಂಟ್ ಸೆಟ್. ಎಸ್, ಈಚ್ ಸೀನ್ ಇಸ್ ಅ ಡಿಫ್ರೆಂಟ್ ಸೆಟ್. ಅಬ್ಸಲ್ಯೂಟ್ಲಿ. ಒಂದು ಫೈಟ್ ತೆಗೆದ್ವಿ, ಐ ಸ್ಟಿಲ್ ರಿಮೆಂಬರ್, ನನ್ನ ರಾಜೇಂದ್ರ ಕುಮಾರ್ ಆ್ಯಂಡ್ ಸನ್ ಇನ್ ಲಾ ವಾಸ್ ಎ ಹಾಲಿವುಡ್ ಪ್ರೊಡ್ಯೂಸರ್, ಅವ್ರದ್ದೊಂದು ಟೀಮ್ ಬಂತು ನಮ್ಮ ಮನೆಗೆ. ಐ ಹೋಸ್ಟೆಡ್ ಎ ಡಿನ್ನರ್ ನಮ್ಮ ಮನೆಯಲ್ಲಿ ಮಾಡಿ, ಅಂಬರೀಷ್ ಅಪ್ಪಕ್ಕ ಪಿಕ್ಚರ್ಕ ಕುಚ್ ವಿಡಿಯೋ ರೊಕ್ಕ ಯಾಕೆ ಹೈ ಸಾಬ್ ಅಂತ ಹೋಗಿ ಅಂತ ಹಾಕಿದೆ. ಅದರಲ್ಲಿ ಒಂದು ಡ್ಯುಯಲ್ ರೋಲ್ ಬರ್ತದೆ. ಹೌದು, ಇವತ್ತು ಬಿಡಿ, ಅವತ್ತಿನ ಕಾಲಕ್ಕೆ ರಿಸ್ಟ್ ಮಾಸ್ಕ್ ಮಾಡಿದ್ರು, ಈ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟರ್ ಮೇಲೆ ಹಿಂಗೆ ಬೀಳುತ್ತೆ. ಒಂದು ಸುಮಾರು ಸೆಟ್ ಫೈಟಲ್ಲಿ ಆ ರೋಲಿಂಗೆ ಎಲ್ಲರೂ ವಿಸ್ಕಿ ಕುಡಿತಾ ಇದ್ದವರೆಲ್ಲ ಇಟ್ಬಿಟ್ಟು ದೇ ಕ್ಲಾಪ್ಡ್ ಅಟ್ ದ ಟಿವಿ. ಅವತ್ತು ಎನಿ ಫೇವರೇಟ್ ಇನ್ಸಿಡೆಂಟ್ ಎನಿಥಿಂಗ್ ಅಬೌಟ್ ಶೂಟಿಂಗ್? ಯಾಕೆ ನೀವು ಕಥೆಗಳು ಭಾಳ ಚೆನ್ನಾಗಿ, ಕುಳಿದು ಒಂದು ಕತೆ ಹೇಳ್ತಿರಲ್ಲ ಸರ್, ನೀವು ಮರೆಯೋಕ್ಕಾಗಲ್ಲ ಸರ್ ನನಗೆ. ಬಾಬು, ನಾವೆಲ್ಲ ಡಿಸ್ಕಷನಲ್ಲಿ ಇದ್ವಿ, ಬಾಬುಗೆ ಇಂಟ್ರೆಸ್ಟ್ ಟೈಗರ್ ಫೈಟ್ ಹಾಕ್ಬಿಡೋಣ, ಶಿವ ಇದ್ದವನು
ಅವ್ರ ಪೆರಿಯವರೇ ಪಂಡ್ಲೆ ಇವರಂಗೆ ಹೇಳ್ಬಿಟ್ರು. ಅಂದ್ರೆ ಎಂ ಜಿ ಆರ್ ಅವ್ರು ಮಾಡಿಲ್ಲ ಅಂತಾನ? ರಾಜ್ಕುಮಾರ್ ರಾಜ್ಕುಮಾರ್ ಮಾಡಿಲ್ಲ. ಏಯ್ ಪೊಡ್ಯಾ ಅಂತ ಅಂದ್ಬಿಟ್ಟು ಹಾಕಿಸ್ಬಿಟ್ಟು ಮೇಲೆ ಅವ್ರನ್ನ ಕಟಾಕಿರ್ತಾರೆ. ನಾವು ಕೆಳಗಡೆ ಕೇಜಲ್ಲಿ ಎರಡು ಹುಲಿ ಬಿಟ್ಬಿಟ್ರೆ ನಾವಿಬ್ರು ಫೈಟ್ ಮಾಡಬೇಕು. ಬೆಳಗ್ಗೆ ಹೋಗ್ತಾ ನಾವು ಸ್ಟುಡಿಯೋಲ್ಲಿ ಹೋದ್ರೆ ಅಲ್ಲಿ ಕೇಜಲ್ಲಿ ಓಡಾಡ್ತಿರೋದಲ್ಲ ಅಂತ ಓಡಾಡ್ತಾ ಇರೋದು. ಆಮೇಲೆ ನಾ ಹುಲಿನ ಎತ್ಕೊಂಡ್ಬಿಡ್ದು 16 ಜನ ಒಂದೊಂದು ಹುಲಿನ ಎತ್ಕೊಂಡ್ಬಿಡೋರು. 16 ಜನ ಬಂದಾಗ ಈ ಮೂಗು ಅವ್ನು ಸುಂದರ ಅಂತ ಕೊಯಮತ್ತೂರ್ನು ಹಿಂಗೆ ಪಾಸ್ ಆದ. ಈಗ ನಿಮ್ಮ ಕೈ ಕಾಲು ಹಿಂಗೆ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಏನು ಸ್ಟ್ರೆಂತ್ ಇರುತ್ತೆ? ಆ ಹುಲಿಗೆ ಏನು ಸ್ಟ್ರೆಂತ್ ಇರುತ್ತೆ ಅಂದರೆ ಹಿಂಗೆ ಇಟ್ಕೊಂಡು ಬರ್ತಾ ಇತ್ತಲ್ಲ, ಅವ್ನು ನೋಡಿದ ತಕ್ಷಣ ಪಟಾರ್ ಅಂತ ಅವ್ನು ವಾಸನೆ ಕಂಡುಹಿಡಿಯುತ್ತೆ. ಬಟ್ ಅಂತ ತಕ್ಷಣ 16 ಜನ ಔಟು. ಅಯ್ಯೋ ನನ್ನ ಮಗಂದೆ 16 ಜನ ಹಿಡ್ಕೊಂಡು ಹಿಂಗೆ ಆಗೋದ್ರೆ ನಾವು ಒಬ್ಬ ಏನಪ್ಪ ಮಾಡೋದು ಅಂತ ನಮಗೆ ಪ್ರಾಣ ಹೊರಟೋಯ್ತು. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ 4:30 ಗ್ರರ್ ಅಂತ ಸೌಂಡ್ ಅಲ್ಲ, ನಿದ್ದೆನೆ ಬರ್ತಾರೆ ನಮಗೆ ಈಗ ಹೋಗ್ಬೇಕಲ್ಲ ಅಂತ. ಸರಿ ಒಂದು ನಾನು ಅಪ್ಪವೇ ಸೊನ್ನೆ ಅಂತ ಶಿವಯ್ಯ ಮಾಸ್ಟರ್ ನಮಗೆ ಬೈತಾ ಇದ್ದ. ಸರಿ ಹೋದ್ವಿ ಮಾಡ ಚುಟಿ ಬಾಬು ಮಾಮಡ 2 ಶಾಟ್ ಕೊಡ್ತಿಡು ಮಾಮಡ ಮಾಮಡ 2 ಶಾಟ್ 6 ಕ್ಯಾಮ್ರಾ ಪಟಾರ್ನ ಇಡ್ತಿಡ್ರೆ ಅಂತ ಅನ್ನೋನು. ನಮಗೆ ಒಳಗೆ ಹೋದ್ರೆ ಹಿಂಗೆ ಕೂತಿರೋದು ಅಂದರೆ ವಾಪಸ್ ನಾವು ಕೆಜಿ. ಸರಿ ಒಂದು ಐಡಿಯಾ ಮಾಡಿ ಆ ಐಡಿಯಾ ಏನು ಅಂತ ಹೇಳೋದು ಬೇಡ. ನಾನು ಒಂದು 10 ನಿಮಿಷ ಆದಮೇಲೆ ಈಚೆ ಬಂದೆ ಮೇಕಪ್ ರೂಮಿಂದ. ಚಪ್ಪಾಳೆ ಸೌಂಡ್ ಹಿಂಗೆ ಅಲ್ಲ ಹೊಡಿತಾವ್ರೆ ಏನೇ ಅಂತ ಅನ್ಬಿಟ್ಟು ನೋಡಿದ್ರೆ ಮನೆ ನಾಯಿ ಇರ್ತದಲ್ಲ ಅದು ಶ್ರೀನಾಥ್. ನಾನಾದ್ರೂ ಸ್ವಲ್ಪ ತರ್ಪ ಅವ್ನು ಗುಡ್ ಮಾರ್ನಿಂಗ್ ಮಾ ಗುಡ್ ಮಾರ್ನಿಂಗ್ ಮಾ ಹುಲಿ ಪಕ್ಕ ಕೂತ್ಕೊಂಡು ನಾಯಿ ಥರ ಸೌರ್ತಾವನೆ ಅಮ್ಮ ಅಮ್ಮ ಅಂತಾನೆ. ಅಯ್ಯೋ ನನ್ನ ಮಗನೇ ಏನಾಯಿತು ಅಂತ ಒಳಗೋಗಿ ಹುಲಿನ ಎತ್ತಿ ಬಿಸಾಕಿ ಆ ಹುಲಿಗಳು ಹೆಂಗಿತ್ತು ನಾವುಗಳು ಹುಲಿ ಆಗಿಬಿಟ್ವಿ. ಆ ಹುಲಿ ಅಂತ ಅಲ್ಲಿ ಹೋಗೋದು ತೆಗ್ದಿದೆ ತೆಗ್ದೆ ಹಿಂಗೆ ಹಿಡಿದು ಲಾಸ್ಟಲ್ಲಿ ಹಿಂಗೆ ಬಿಸಾಕಿ ಕ್ಯಾಮ್ರಾಗೆ ತೋರಿಸ್ಕೊಂಡು ಸತ್ತೋದಂಗೆ ಮಾಡಿ ಬಿಟ್ವಿ. ಅಣಕೋಸ್ ನಾವು ಬಹಳ ಬಹಳ ಎಂಜಾಯ್ ಮಾಡಿದ್ದು ನಿಮ್ಮ ಡ್ಯುಎಟ್ಸ್ ಹೀರೋಯಿನ್ಸ್ ಜೊತೆ ನೀವು ಆಡಿದಂಥ ತುಂಟಾಟಗಳು. ಇಟ್ ವಾಸ್ ಸೋ ನೈಸ್. ಸ್ಕ್ರೀನಲ್ಲಿ ಸರ್ ಆಕ್ಟಿಂಗ್, ಆನ್ ಸ್ಕ್ರೀನ್ ಆ ಸ್ಕ್ರೀನ್ ಜೋಡಿಗಳಿಗೆಲ್ಲ ಇದೆ ಏನೋ ಒಂದು ಒಳ್ಳೆ ಆ ಫೋಟೋಸ್ ಬಗ್ಗೆ. ಆ ಫೋಟೋ ತಕ್ಷಣ ನಿಮ್ಗೆ ಏನೋ ಒಂದು ಘಟನೆ ಇದ್ದೇ ಇರುತ್ತೆ ಸರ್. ನೀವು ಎಷ್ಟು ಚೆನ್ನಾಗಿ ಹೀರೋಯಿನ್ ಬಗ್ಗೆ ಅಲ್ಲ ಸರ್, ಆ ಫಿಲ್ಮ್ ಬಗ್ಗೆ ಏನಾದ್ರು ಆ ಫಿಲ್ಮ್ ಅಲ್ಲಿ ನಡೆದಿದ್ದ ಏನೋ ಒಂದು ಘಟನೆ ಹೇಳಿ ಸರ್. ಫೋಟೋ ನಂಬರ್ 1 ಕೊಡ್ರಪ್ಪ. ಈ ಫಿಲ್ಮ್ ಅಲ್ಲಿ ಹೇಳಿ ಸರ್, ಅಥವಾ ಆ ಕಟ್ಟಡದ ಬಗ್ಗೆ ಹೇಳಿ ಸರ್, ಆ ನೀರಿನ ಬಗ್ಗೆ ಹೇಳಿ ಸರ್, ಆ ಫಿಲ್ಮ್ ಏನೋ ಒಂದು ಘಟನೆ ಹೇಳಿ ಸರ್. ಆವತಿ ತೋರಿಸ್ರಿ ಆಹುತಿ ಅಲ್ಲ ಅಲ್ಲೇ ಆವತಿ ಆಗಿದ್ ನಾನು. ಸೋ ನೈಸ್ ರೈ ಸರ್. ನಿಮ್ಮ ಹೀರೋಯಿನ್ ಸಾಲಲ್ಲಿ ಒಬ್ರು ನಿಮ್ಮ ಹೀರೋಯಿನ್ ಆಗಿ ಮಾಡಿದ್ದಾರೆ, ನಿಮ್ಮ ಸಿಸ್ಟರ್ ಆಗಿ ಮಾಡಿದ್ದಾರೆ, ನಿಮ್ಮ ಹೆಂಡತಿಯಾಗಿ ಮಾಡಿದ್ದಾರೆ, ಆ ನಟಿ ನಮ್ಮ ಜೊತೆ ಇದ್ದಾರೆ, ಸ್ವಾಗತಿಸಿ. ಅಯ್ಯೋ ಇವಳ ಕತೆ ಹೇಳ್ತೀನಿ ಹೇಳಿ ಸರ್, ಈಗ ಅದಕ್ಕೆ ಕರ್ಸಿದ್ದೀನಿ ಸರ್ ಹೇಳಿ ಸರ್. ಮಿಸ್ಟರ್ ರಾಜ ಅಂತ ಒಂದು ಪಿಕ್ಚರ್ಗೆ ಸಾಂಗ್ ಬ್ಯಾಲೆನ್ಸ್ ಇತ್ತು, ಅದರಲ್ಲಿ ಮಹಾಲಕ್ಷ್ಮಿ ಇವಳು ಇಬ್ಬರು ಹೀರೋಯಿನ್. ಮಹಾಲಕ್ಷ್ಮಿ ಸಾಂಗು 3 ದಿನ ತೆಗೆದು, ಇವಳು ಸಾಂಗು ಒಂದೇ ದಿನಕ್ಕೆ ಮುಗಿಸ್ಬಿಟ್ರು. ಇವಳು ಏನ್ ಸರ್ ಅದು ನಂದಾದ್ರೆ ಒಂದೇ ದಿನಕ್ಕೆ ಮುಗಿಸ್ತೀರಾ? ಏ ಇಲ್ಲಮ್ಮ ಟೈಮ್ ಇಲ್ಲ ಅಂದ್ರೆ ಎಷ್ಟು ಕಾಂಪ್ಲೆಕ್ಸ್. ಅವಳದಾದ್ರೆ 3 ದಿನ ತೆಗಿತೀರ, ನಮ್ದಾದ್ರೆ ಒಂದೇ ದಿನ. ಸೀರೆ ಕೊಟ್ಟೆ ಬಾರನೋ ಏನೋ ಒಂದು ಸಾಂಗ್ ಇವಳು ಹಂಗೆ ಪಾಪ. ಆದ್ರೂ ನೋಡಿ ಒಬ್ಳು ಲೇಡಿ ಬಂದು ಇವತ್ತು ಏನ್ ಅಚೀವ್ ಅಚೀವ್ಡ್ ಎವ್ರಿಥಿಂಗ್, ವಿ ಆರ್ ಪ್ರೌಡ್. ಸಿನಿಮಾ ಇದರಲ್ಲಿ ಕಲಾವಿದರಾಗಿ ಬಂದು ಒಂದು ಮೇಲ್ಮನೆಯಲ್ಲಿ ಕುಳಿತು ಅದು ಪ್ರತಿನಿಧಿಸ್ಬೇಕಾದ್ರೆ ವಾದ ವಿವಾದಗಳು ಮಾಡಬೇಕು. ಚೀಫ್ ಮಿನಿಸ್ಟರ್ಗೂ ಪ್ರಶ್ನೆ ಆಗ್ತಾಳೆ, ಆಮೇಲೆ ಸುಮ್ಮನೆ ಆಗ್ತಾಳೆ. ನಾನು ಕೇಳಲ್ಲ ಅಷ್ಟೇ, ನಾನು ಕೇಳಿದ್ರೆ ಬಾಮ್ಮ ಈಚೆ ಅಂತೀನಿ. ಅದನ್ನ ನನ್ನೊಬ್ಬನ ಬಿಟ್ಬಿಟ್ಟು ಇನ್ನು ಯಾರಿಗೂ ಬಿಡೋದಿಲ್ಲ ಇವಳು. ತರಾಜಿ ನಿಮ್ಮ ಪ್ರತಿಕ್ರಿಯೆ. ವಿಷ್ಣು ಸರ್ ಮತ್ತು ಅಂಬರೀಷ್ ಸರ್ ಮತ್ತು ಅನಂತ್ ನಾಗ್ ಸರ್, ಇವ್ರ 3 ಜನ ಜೊತೆಗೆ ಎಲ್ಲ ರೀತಿಯ ಪಾತ್ರ ಮಾಡುವಂಥ ಅವಕಾಶ ಆ ಭಗವಂತ ನನ್ನ ಕಲ್ಪಿಸಿದ್ದು ನಂಗೆ ನಾನು ಅದೃಷ್ಟ ಅನುಭವಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಇನ್ಸಿಡೆಂಟ್ ಅಂದರೆ ಮುಂಜಾನೆ ಮಂಜು ಶೂಟಿಂಗಲ್ಲಿ ಬಹುಶಃ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಒಂದು ಸೀನಲ್ಲಿ ನನ್ನ ಸೀರೆಗೆ ಬೆಂಕಿ ಎತ್ಕೊಳ್ಳುತ್ತೆ, ಅದನ್ನ ಅವ್ರು ಬಂದು ಕಾಪಾಡಬೇಕು. ಪೆಟ್ರೋಲ್ ಸಲ್ಯೂಷನ್ ಏನೋ ಹಾಕಿದ್ರು ಸೀರೆ ತುದಿಲಿ ಹಾಕಿ, ಬೇಗ ಹತ್ಕೊಳ್ಳುತ್ತೆ ಅದು ಅಂತ.
ಸರಿ ಆಯ್ತು ಅಂಥೇಳಿ ಒಲೆ ಮೇಲೆ ಶಾರ್ಟ್ ರೆಡಿ ಆಕ್ಷನ್ ಅಂತ ನಾಕಮ್ಮ ಸೆರಗು ಧಬಕ್ ಅಂತ ಹತ್ಕೊಂಡ್ಬಿಡ್ತು ಇಲ್ಲಿ ಬಂದ್ಬಿಡ್ತು ಅದು. ನಾನು ಸೆರಗ ಹೀಗೆ ಬೀಳಿಸ್ಬೇಕು, ಬೀಳಿಸೋ ಬದಲು ಒದ್ಕೊಂಬಿಟ್ಟೆ. ಸೆರಗ್ ಬಿದ್ದಾಯ್ತಲ್ಲ ಅಯ್ಯಪ್ಪ ಅಂತ ಫುಲ್ ಬೆಂಕಿ. ನನಗೆ ಇವ್ರು ಯಾವಾಗ ಬಂದು ಕಾಪಾಡಿದ್ರು, ನಾನು ಯಾವಾಗ ಆಸ್ಪತ್ರೆಯಲ್ಲಿ ಇದ್ದೀನಿ ನನಗೇನು ಗೊತ್ತಿಲ್ಲ. ಆದರೆ ಆಸ್ಪತ್ರೆ ಕಂಡುಬಿಟ್ಟಾಗ ಇವರು ಸಂದೇಶ್ ನಾಗರಾಜು ಎಲ್ಲ ಇದ್ದರು. ನನ್ನ ಕೂದಲೆಲ್ಲ ಸುಟ್ಟೋಗಿತ್ತು. ನಾನಂದರೆ ಒಂದು ರೀತಿಯಾಗಿ ಅಣ್ಣ ಅನ್ನೋದಕ್ಕೆ ಒಂದು ನಿಜವಾದ ಅರ್ಥ ನನ್ನ ಅಂಬಿ ಅಣ್ಣ. ಈ ಈ ಸಮಯದಲ್ಲಿ ಮೆಚ್ಕೊಳ್ಳೇಬೇಕಾಗಿದ್ದು ಅಂತಂದರೆ ಅವರ ಕಾರ್ಯಕ್ರಮ ಮಾಡ್ತಿರೋದು ಹೆಚ್ಚಲ್ಲ, ಅವ್ರು ಬಂದು ಇಲ್ಲಿ ಕೂತ್ಕೊಂಡು ಇಷ್ಟೊತ್ತವ್ರು ಕೂತವ್ರಲ್ಲ ಅದೇ ಹೆಚ್ಚು. ಇವಳೇ ಫಸ್ಟ್ ಅಪ್ರೋಚ್ ಮಾಡಿದ್ದು ರಮೇಶ್, ವೀಕೆಂಡ್ ವಿತ್ ರಮೇಶ್ ಅಂತ. ನಾನು ಆಗಲ್ಲ, ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಮಾಡಲ್ಲ. ಅದನ್ನು ಕೇಳಲೇ ಇಲ್ಲ ಇವರು, ಯಾತಕ್ಕೆ ಮಾಡಲ್ಲ ಹೇಳ್ಬಿಡಿ ಸರ್. ಈ ಕೇಳ್ಬಿಡ್ತೀವಿ ಸರ್. ಯಾಕೆಂದರೆ ನಾನು ಒಬ್ಬ ಸಿನಿಮಾ ಕಿರಣಚಿತ್ರ ಕಲಾವಿದರ ಸಂಘದ ಅಧ್ಯಕ್ಷ. ಈ ವೀಕೆಂಡ್ ಇಸ್ ರಮೇಶು ತುಂಬ ಫೇಮಸ್ ಆಗಿಬಿಟ್ಟು ಜನ ಎಲ್ಲ ಇದ್ರ ಬಗ್ಗೆ ನೋಡ್ತಾರೆ, ಸಿನಿಮಾ ಮರ್ತುಬಿಡ್ತಾರೆ ಅಂತ ನಾನು ಮಾಡಲ್ಲ ಅಂತ ಹೇಳ್ತಿದ್ದೆ. ಥ್ಯಾಂಕ್ ಯು ಸರ್. ಇದು ಇವತ್ತಂತು ಗ್ಯಾರಂಟಿ, ಕ್ಲಾರಿಟಿ ಸಿಕ್ತ, ಕ್ಲಾರಿಟಿ ಸಿಕ್ತ. ಥ್ಯಾಂಕ್ ಯು ತಾರಾಜಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಐ ಎಮ್ ಇನ್ ಕಾನ್ವರ್ಸೇಷನ್ ವಿತ್ ದ ಒನ್ ಅಂಡ್ ದಿ ಓನ್ಲಿ ರೆಬಲ್ ಸ್ಟಾರ್ ಅಮರೀಶ್ ಜಿ. ಆಗಲೇ ಸರ್ ಅವ್ರು ಹೇಳಿದ್ರು ಈ ಫಿಲ್ಮ್ ಎಲ್ಲ ಬಿಟ್ಟಾಕಿ ಆಹುತಿ ಬಗ್ಗೆ ಮಾತಾಡಿ ಅಂತ. ಸರ್, ಆಹುತಿ ಬಗ್ಗೆ ಹೇಳಿಬಿಡಿ ಸರ್. ಆಹುತಿ ಪಿಕ್ಚರು ಚಂದ್ರು ಪ್ರೊಡ್ಯೂಸರು ಮಾಡಿದ್ವಿ, ಸುಮಲತಾ ಹೀರೋಯಿನ್. ಅಲ್ಲಿಗೆ ನಾವು ಜೀವನದಲ್ಲಿ ಆಹುತಿ ಆದ್ವಿ. ಎಸ್ ಮೇಡಮ್ ಅವರಿದ್ದಾರೆ, ಸ್ವಾಗತಿಸಿ ಮಿಸ್ಸಸ್ ಸುಮಲತಾ ಅಮರೀಶ್ ಜಿ. ಆಹುತಿ ಫಿಲ್ಮ್ ಶುರು ಆಯ್ತು ಅಲ್ಲಿ ಕೇಳದೆ ಅಂದ್ರೆ ಬೇಗ ಕರ್ತನ ಬೇಗ ಹೋಗ್ಬೋದು ನನಗೆ ಗೊತ್ತವಳು ಇಲ್ಲಿದ್ದಾಳೆ ಅಂತ. ಎಸ್ ಹೇಳಿ, ದ ಹೋಲ್ ಲವ್ ಸ್ಟೋರಿ ನಾವು ಬೇರೆ ಬೇರೆ ಬುಕ್ಸ್ ಅಲ್ಲಿ ಓದಿದೀವಿ, ಬೇರೆ ಬೇರೆ ವರ್ಷನ್ಸ್ ಕೇಳಿದೀವಿ, ರಿಯಲ್ ಸ್ಟೋರಿ ಅದು ಕೇಳ್ಬಿಡೋಣ ಅಂತ. ಹೌ ಡಿ ದ ಹೋಲ್ ಥಿಂಗ್ ಸ್ಟಾರ್ಟ್? ಹೋಲ್ ಸ್ಟೋರಿ ಮೈಕ್ ಬೈ ಹೇ ಬೇರೆ ಮೈಕ್. ಹಲೋ, ವರ್ಕಿಂಗ್ ವರ್ಕಿಂಗ್ ಮ್ಯಾಮ್. ನಮ್ಮ ಸ್ಟೋರಿನೂ ಈ ಥರನೇ ಸ್ಟಾರ್ಟ್ ಆಗಿತ್ತು. ಅಂದರೆ ಅಂದರೆ ಫಸ್ಟ್ ಆನ್ ಆಗಿರಲಿಲ್ಲ. ಅಂದರೆ ಮುಖ್ಯವಾದ ಮೇನ್ ಆರ್ಟಿಸ್ಟ್ ಇದರಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲ ಇಲ್ಲೇ ಇದ್ದೀವಿ, ನಾನು, ಇವರು, ನಮ್ಮ ಅಶೋಕ್. ಸೊ ವಾಟ್ ಕ್ಯಾನ್ ಐ ಸೇ, ಐ ಥಿಂಕ್ ಡೆಸ್ಟಿನಿ ಅಂತ ಹೇಳ್ತೀನಿ ಅಷ್ಟೇ. ವಾಟ್ ಈಸ್ ಮೆಂಟ್ ಟು ಬಿ ವಿಲ್ ಬಿ ಯಾರ್ಸ್. ನನಗೆ ಬಿಗಿನಿಂಗಲ್ಲಿ ಅಂದರೆ ತುಂಬ ಒಂದು ಬೇರೆ ಇಂಪ್ರೆಷನ್ ಇತ್ತು ಬಿಫೋರ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹಿಮ್. ಅಂದರೆ ಇಂಪ್ರೆಷನ್ ಆ ಥರ ಕೊಟ್ಟಿದ್ರು ನನಗೆ. ಬಟ್ ಐ ಥಿಂಕ್ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ್ಲಿಂದನೂ, ಅದೇ ಆಹುತಿ ಪಿಕ್ಚರಲ್ಲಿ, ಇನ್ಸ್ಟಿಂಕ್ಟಿವ್ ಆಗಿ ನನಗೆ ಗೊತ್ತಾಗಿತ್ತು ದಟ್ ಈ ಸಮಥಿಂಗ್ ಸ್ಪೆಷಲ್ ಅಂತ. ನನ್ನ ಹಾರ್ಟಲ್ಲಿ ಏನೋ ಒಂದು ಒಂದು ವಾಯ್ಸ್ ಹೇಳ್ತಾ ಇತ್ತು. ನಾವಿಬ್ಬರು ಕೋಸ್ಟಾರ್ಸ್ ಇದ್ವಿ ಫಸ್ಟು, ಆಮೇಲೆ ಫ್ರೆಂಡ್ಸ್ ಆದ್ವಿ. ದೆನ್ ಆಫ್ ಕೋರ್ಸ್ ಡಿಫ್ರೆಂಟ್ ಜರ್ನಿ. ಸಚ್ ಎ ಲವ್ಲಿ ಪೇರ್ ಅಂಡ್ ನಿಮ್ಮ ರೀತಿಯಲ್ಲಿ ಯು ಆರ್ ಅ ಬಿಗ್ ಅಚೀವರ್ ಯುವರ್ ಸೆಲ್ಫ್ ಆಸ್ ಅನ್ ಆಕ್ಟ್ರೆಸ್, ಆಸ್ ಅ ಹೋಸ್ಟ್ ಅಂಡ್ ಆಲ್ ದಟ್. ದೆನ್ ಅಮರೀಶ್ ಸರ್ ಅವರ ಜರ್ನಿ, ವಿ ನೋ ಹೌ ಮಚ್ ಯು ಆರ್ ಕಾಂಟ್ರಿಬ್ಯೂಟ್ ಟು ಹಿಮ್ ಆಲ್ಸೋ. ಸರ್, ನಿಮ್ಮ ಮಾತು ಹೇಳಿ, ಸುಮಲತಾ ಮೇಡಮ್ ಅವರ ಕಾಂಟ್ರಿಬ್ಯೂಷನ್ ನಿಮ್ಮ ಲೈಫಲ್ಲಿ. ಈಗ ನಾನು ಐ ವಿಲ್ ಸ್ಟಾರ್ಟ್ ಕಂಪೇರಿಂಗ್ ವಿತ್ ಮೈ ಮದರ್. ಯಾ, ನಮ್ಮ ತಾಯಿ ಮದುವೆ ಆದಾಗ 9 ವರ್ಷ, ನಮ್ಮ ತಂದೆ 16 ವರ್ಷ. ಸೊ ವಾಟ್ ಈಸ್ ಅವರ್ ಎಜುಕೇಷನ್? ಕರೆಕ್ಟ್. ನಾನು ಐ ವಾಸ್ ಶೂಟಿಂಗ್ 2 ಫಿಲ್ಮ್ಸ್, ಕುದುರೆ ಮಗ ಆ್ಯಂಡ್ ಪಡವರಳ್ಳಿ ಪಾಂಡವರು, ಒಂದು ಮಂಗಳೂರು, ಒಂದು ಚಿಕ್ಕಮಗಳೂರು. ಐ ವಾಸ್ ಕಮಿಂಗ್ ಆನ್ ದ ವೇ ಚಿಕ್ಕಮಗಳೂರು ಟು ಮ್ಯಾಂಗ್ಳೂರು. ಆವಾಗ ಸೆಲ್ ಫೋನ್ ಇಲ್ಲ, ಎಲ್ಲ ಚಾರ್ಜ್ ಮುಡಿ ಘಾಟ್, ನಾನೇ ಡ್ರೈವರ್. ಟೋಲ್ಗೇಟಲ್ಲಿ ನಾನು ನಿಲ್ಲಿಸಿ ವೇಟ್ ಮಾಡ್ತಾ ಇದ್ದೆ ಪ್ರೊಡ್ಯೂಸರ್ ಹೋಗಿ ಪಾಲ್ ಅಂತ. ಸರಿ, ಸಮಥಿಂಗ್ ಬ್ಯಾಡ್ ಅಂತ ಹೋದೆ. ಹೋದರೆ ಈಗ ಹಗ್ಗಿಡ್ಮಿ, ನಿಮ್ಮ ತಂದೆ ಎಕ್ಸ್ಪೈರ್ಡ್ ಅಂಬರೀಶ್. ಹಾಂ ಸರಿ, ಬರ್ಟ್ ಬಂದು ವಿ ರೀಚ್ಡ್ 12 o'clock ಮೈಸೂರು ಚೌಡಯ್ಯನವ್ರ ಮನೆಯಲ್ಲೇ ಎಲ್ಲ ಎಲ್ಲ ಆಯಿತು. ನೆಕ್ಸ್ಟ್ ಡೇ ತಂಗಹಳ್ಳಿಯವರೆಲ್ಲ ಬಂದರು, ಎಲ್ಲ ಮಾಡಿ ಕ್ರಿಮಿನೇಷನ್ ಎಲ್ಲ ಮುಗಿಸಿ ನಾನು ರೂಮಲ್ಲಿ ಹೋಗಿ ನಮ್ಮ ಮುಂದೆ ಕುತ್ಕೊಂಡು ಸಿಗರೇಟ್ ಸಾಯ್ತಾ ಒಬ್ಬನೇ ಇಲ್ಲಿ ಕೂತಿದ್ದೆ. ನಮ್ಮ ತಾಯಿ ಬಂದರು, ಇಲ್ಲಿಂದಪ್ಪ ಬಂದೆ, ಹಿಂಗೆ ಈ ಥರ ಶೂಟಿಂಗ್ ಮದ್ದಲ್ಲಿ ಲೇಟಾಯಿತು, ನಾನು ಟ್ರಾವೆಲಿಂಗಲ್ಲಿ ಇದ್ದೆ, ಲೇಟಾಯಿತು ಗೊತ್ತಾಗಿದ್ದು. ಸೊ ಐ ವಾಸ್ ಲೇಟ್ ಬೈ 3 ಅವರ್ಸು.
ನೋಡ ಬರೀ ಇನ್ ಯೋ ಯೋ ಲಾಸ್ಟ್ ಯುವರ್ ಮಾತ್ ಫಾದರ್, ನೀನು ಅವ್ರನ್ನೇನು ವಾಪಸ್ ಕರ್ಕೊಂಬರಲ್ಲ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀವಿ, ಹೋಗಿ ಕೆಲಸ ಮಾಡು ಅಂತ. ಇಟ್ ವಾಸ್ ಮೈ ಅರ್ಜ್, ನಾನು ಕೇಳಬೇಕು ಬಟ್ ಕೇಳಕ್ಕೆ ದಮ್ಮಿರಲಿಲ್ಲ. ಶಿ ಓನ್ಲಿ ಟೋಲ್ಡ್ ಮೀ ದಟ್ ಈಸ್ ಎಜುಕೇಷನ್. ಹಾಗೆ ಡಿಗ್ರಿನೇ ಎಜುಕೇಷನ್ ಅನ್ನೋದಲ್ಲ. ಕರೆಕ್ಟ್ ಸರ್, ಖಂಡಿತ ಅಲ್ಲ, ಹೌದು. ವಾಟ್ ಈಸ್ ಸೆನ್ಸಿಬಲ್ ವರ್ಡ್ ಶಿ ಸೆಡ್ ಟು ಯಸ್, ದಟ್ ಈಸ್ ಎಜುಕೇಷನ್. ಹಂಗೆ ಸುಮಲತಾ ಆಲ್ಸೋ ಕೂಡ ವೆರಿ ಸೆನ್ಸಿಬಲ್, ವೆರಿ ನಾಲೆಜಬಲ್. ಅಷ್ಟು ಈಸಿಯಾಗಿ ಅವಳು ಶಿ ವೋಂಟ್ ಗೆಟ್ ಅಟ್ಯಾಚ್ ಟು ಎವ್ರಿಬಡಿ. ಆ ವೆರಿ ಸೆಲೆಕ್ಟಿವ್ ಬಟ್ ಬ್ರಿಲಿಯಂಟ್ ಹೆಡ್, ನಥಿಂಗ್ ಟು ವರಿ. ವರ್ಲ್ಡ್ ಇನ್ಫಾರ್ಮೇಶನ್ ಇದೆ, ಮೋರ್ ದೆನ್ ಎವ್ರಿಥಿಂಗ್ ಮೈ ಸನ್ ಈಸ್ ವೆಲ್ ಇನ್ಫಾರ್ಮ್ಡ್ ಲೈಕ್ ಆರ್. ಯಸ್, ಐ ಹ್ಯಾವ್ ನೋ ಟೈಮ್ ಟು ಎಜುಕೇಟ್ ಹಿಮ್. ಯಸ್, ನಮ್ಗೆ 10 ನಿಮಿಷ ಅವನ ಜೊತೆ ಸ್ಪೆಂಡೇ ಮಾಡಲಿಲ್ಲ. ಎವ್ರಿಥಿಂಗ್ ಶಿ ಓನ್ಲಿ ಲುಕ್ಡ್ ಆಫ್ಟರ್. ಈ ಯಾವುದೇ ಕಂಟ್ರಿಗೆ ಹೋದ್ಲು ಅಷ್ಟೇ, ಅಮೆರಿಕಾ ಕರ್ಕೊಂಡ್ರೆ ಅವಳೇ ಹೋಗ್ಬೇಕು, ನಾನು ಹೋಗಲ್ಲ, ಬಿಕಾಸ್ ಐ ವಾಸ್ ಬಿಸಿ. ಹಂಗೆ ಅದಕ್ಕೋಸ್ಕರ ದಟ್ ಈಸ್ ಎ ಗಾಡ್ ಗಿವನ್ ಗಿಫ್ಟ್ ಮೀ ಆಲ್ಸೋ, ಒನ್ ಆಫ್ ದ ಬೆಸ್ಟ್. ಐ ಹ್ಯಾಡ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ವೆನ್ ಯು ಆರ್ ಕ್ಯಾರಿಂಗ್ ಅಬಿ ಅವ್ರನ್ನ. ಮಗು ಹಾರ್ಟ್ ಬೀಟ್ ಏನೋ ಲೋ ಆಯ್ತಂತೆ, ಅಂಬರೀಷ್ ಅವ್ರು ಬಂದು ಏನು ಸರ್ ಅದು ನಿಜಾನ ಸರ್, ವೆರಿ ಇಂಟ್ರೆಸ್ಟಿಂಗ್ ಆಯ್ತು ಸರ್ ಕೇಳಕ್ಕೆ ನನಗೆ. ಏನು ಸರ್ ಇದು ಮಿರಾಕಲ್? ಮಿರಾಕಲ್. ರಾತ್ರಿ ಅಣ್ಣ ಫೋನ್ ಮಾಡಿ, ಸರ್ ಎನಿ ಟೈಮ್ ಎಕ್ಸ್ಪೆಕ್ಟೆಡ್ ಅಂತ. ನಾನು ಶೂಟಿಂಗ್ ಮುಗಿಸ್ಕೊಂಡು ಬಂದಾಗ 9:30. ಇವಳು ನೋಡೋಕೆ ನನಗೆ ಹಾಸ್ಪಿಟ್ಲ್ ಅಂದ್ರೆ ಹೆದರಿಕೆ, ಹೆಂಗೆ ಹುಟ್ಟುತ್ತೋ ಏನಾಗುತ್ತೋ ಮಗು ಗೊತ್ತಿಲ್ವಲ್ಲ, ಹೋಗಂಗಿಲ್ಲ, ಹೆದರಿಕೆ ಹೆದರಿಕೆ ಎನಿ ಟೈಮ್ ಅಂತ. ತಿರ್ಗಾ 10 ಗಂಟೆ ಆಯಿತು, 10:30 ಆಯಿತು. ಸರಿ, ನಾವು ಹೋಗಿ ಕ್ಲಬಲ್ಲಿ ಕೂತ್ಕೊಂಡೆ. 1 ಗಂಟೆ ಆಯಿತು, ಸೀ ಭಾಳ ಪೇನ್ ಪೇನ್ ಅಂತ ಒದ್ದಾಡ್ತಿದ್ದಾಳೆ. ಯು ಹ್ಯಾಡ್ ಟು ಬಾವುಗಾರು, ಮೀರು ಒಚ್ಚು ಚೂಡಲ್ಲ ಅಂತ ಹೇಳ್ದೆ. ಸರಿ ಅಂದ್ಬಿಟ್ಟು 5 ಗಂಟೆಗೆ ಹೋದೆ, ಮಲಗಿದ್ಲು, ನೋವುತ್ತಾ ಇತ್ತು, ಸುಮ್ಮನೆ ಇವಳು ಹೊಟ್ಟೆ ಮುಟ್ಟಿದ್ದೆ. ಮುಟ್ಟಿದ ಮೇಲೆ ಶಿ ಬಿಕೇಮ್ ಆಲ್ ರೈಟ್. ಅವಳು ಡಾಕ್ಟರ್ ಬಂದು ಹಿಂಗೆ ಗ್ಲೌಸ್ ಹಾಕಿ ಸಿದ್ರೇನು ಮಾಡಿ ತೆಗಿಬೇಕು ಅಂತೆಲ್ಲ ರೆಡಿ ಆಗ್ತಾಯಿದ್ರು. ಅಷ್ಟೊಂದಿಗೆ ನೋಡಿ, ದಿಸ್ ಬಿಕಮ್ ಮೈ ಸನ್ ಸ್ಟಾರ್ಟೆಡ್ ಕಿಕ್ಕಿಂಗ್ ಅಲ್ಲ, ಅದು ನೋ ಪೇನ್ ಇರೋದು ಎಲ್ಲ ಆಗಿ ಅವ್ನು ಕಾಮ್ ಆಗ್ಬಿಟ್ಟ. ಓಹೋ, ಆ ಡಾಕ್ಟರ್ ಬಂದು ಹೇಳಿ ಐ ಸ್ಟಿಲ್ ರಿಮೆಂಬರ್ ವಾಟ್ ಶಿ ಸೆಡ್, ದ ಬಾಯ್ ನೋಸ್ ಆಲ್ರೆಡಿ ದ ಫಾದರ್ ಅಂತ. ಆಮೇಲೆ ಡೆಲಿವರಿ ಆಯಿತು, ನಾವು ದೂರದಿಂದ ನೋಡ್ಕೊಂಡು ವಾಪಸ್ ಹೊರಡುವ. ಸೋ ನೈಸ್. ಸಿ, ನಾನು ಐ ರಿಮೆಂಬರ್ ಕೆಂಪು ಗುಲಾಬಿ ಎಲ್ಲ ಮಾಡ್ತಿದ್ದಾಗ ಅಮೃತ್ ಸರ್ ಅವ್ರು ಬಂದರು ಅಂದ್ರೆ ಒಂದು ಸಂಭ್ರಮ, ಗಲಾಟೆ, ತಮಾಷೆ, ಫನ್, ಆಲ್ವೇಸ್ ಲೈಫ್ ಲೈಫ್ ಲೈಫ್. ಬಟ್ ನಾನು ಅವ್ರ ಸಣ್ಣ ಡಲ್ಲಿಗೆ ನೋಡಿದ್ದು ಅಂದರೆ ಒಂದೇ ಒಂದ್ಸಲ, ಅಭಿಷೇಕ್ ಅವರು ಲಂಡನ್ಗೆ ಓದಕ್ಕೆ ಹೋದಾಗ ಆ ಫಸ್ಟ್ 1 ವೀಕ್ ನಾನು ಅಮೃತ್ ಸರ್ ಹತ್ರ ನೋಡೇ ಇಲ್ಲ. ಹಿ ವಾಸ್ ರಿಯಲಿ, ನನಗೆ ಸರ್ ಏನು ಸರ್ ಇದು ಅಂದರೆ, ಹಿ ವಾಸ್ ಮಿಸ್ಸಿಂಗ್ ಅಭಿಷೇಕ್ ಅಂತ ಅನಿಸ್ತಾ ಇತ್ತು ನನಗೆ ಫಸ್ಟ್ ಟೈಮ್. ನಿಮ್ಮ ಎದುರಿಕೆ ಒಬ್ಬನೇ ಮಗ ಹೆಂಗ ಏನ್ ಲಂಡನ್ ಓದಿ ಏನಾಗ್ಬೇಕು, ಇಲ್ಲೇ ಓದ್ ಅದೇ ಹೋಟ್ರ್ ಲಂಡನ್ ಓದಿದ್ದಾರೆ, ಇಲ್ಲೇ ಹೋಗಿ ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವ. ನಾನು ಲಂಡನ್ ಓದಿದ್ದೀನಿ. ಫಸ್ಟ್ ಟೈಮ್ ನೋಡಿದ್ದು ಹೇಳ್ಬೇಕು ಅಂದ್ರೆ, ಐ ಥಿಂಕ್ ಅಪ್ಪ ಮಗ ಇಬ್ರು, ಐ ಥಿಂಕ್ ಮೆನ್ ಸಮ್ ಟೈಮ್ಸ್ ಅವ್ರಿಗೆ ಎಮೋಷನ್ ಅಷ್ಟು. ತಾಯಿ ಕೇಳಿದ್ರು ಬರ್ತೀಯಾ ಅಂತ, ಇಲ್ಲ ಬರಲ್ಲ, ನಿನ್ ತಂದೆ ಪ್ರೋಗ್ರಾಮ್ ನಡೀತಿದ್ದು ಬರಲ್ವೇನ, ಒಂದ್ 2 ನಿಮಿಷ ಯೋಚಿಸಿದೆ, ಎಷ್ಟೇ ಭಯ ಇರಲು ಪರವಾಗಿಲ್ಲ, ಫಸ್ಟ್ ಟೈಮ್ ಟಿವಿಗೆ ಬಂದ್ಬಿಡೇ ಬಿಡ ನಾನು. ನೋಡಿ, ಅಭಿಷೇಕ್ ಗೌಡರ ಡೆಬ್ಯೂ ವೀಕೆಂಡ್ ಪ್ರವೇಶಲ್ ಆಗಿದೆ. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಅಭಿ, ಸೋ ಸ್ವೀಟ್. ಯಸ್, ಭಾಳ ಭಾಳ ಖುಷಿ ಆಯ್ತು ಅಭಿ, ಥ್ಯಾಂಕ್ ಯು. ನಾನು ಹೇಳ್ತಿದ್ದೆ ಓದಕ್ಕೆ ಹೋದಾಗ ಭಾಳ ಮಿಸ್ ಮಾಡ್ಕೊ ಅಂದರೆ ಓಪನ್ ಆಗಿ ಹೇಳ್ತಾ ಇರಲಿಲ್ಲ ಯಾರ ಹತ್ರನವರು, ಬಟ್ ವಿ ಕುಡ್ ಸಿ ಇಟ್ ಹೌ ಹಿ ವಾಸ್ ಮಿಸ್ಸಿಂಗ್ ಯು ಅಂತ. ಇಲ್ಲ, ಈವನ್ ನಾನು ಒಟ್ಟಿದ್ದ ದಿನ, ದ ನೈಟ್ ವಿ ಲೆಫ್ಟ್, ಮೈ ಮದರ್ ವಾಸ್ ಟ್ರಾವೆಲಿಂಗ್ ವಿತ್ ಮೀ ಆ್ಯಂಡ್ ಅಲ್ಲಿ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ನನ್ನ, ಸೊ ಮೇಕ್ ಶೋರ್ ವಾಸ್ ಓಕೆ. 4 ಗಂಟೆಗೆ ಫ್ಲೈಟು, ಇನ್ ದ ಮಾರ್ನಿಂಗ್ 12:30 ಸ್ನಾನ ಮಾಡ್ತಾರವಾಗ ಅವಾಗ ಹೊಡೀತು, ಐ ಆಮ್ ಲೀವಿಂಗ್ ಮೈ ಫಾದರ್ ಅಂತ. ಅಮ್ಮ ಏನು ಬೇಜಾರಿಲ್ಲ, ಶಿ ಫೈ ಕಾಲ್ ಶೀಲ್ ಕಮ್, ಈಸ್ ಅ ಬಿಸಿ ಮ್ಯಾನ್, ಈ ಕಾಂಟ್ ಕಮ್. ಸೊ ಐ ಥಿಂಕ್ ಆಫ್ಟರ್ ಚೈಲ್ಡ್ಹುಡ್ ಆದಮೇಲೆ ಫಸ್ಟ್ ಟೈಮ್ ನಾನು ಹತ್ತಿದ್ದಂದ್ರೆ ವೆನ್ ಐ ಸಿಂಗ್ ಬೈ ಟು ಹಿಮ್. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ವಾಟ್ ಈ ಸೆಟ್ ಟು ಮೀ, ಹಿ ಸ್ಮೈಲ್ಡ್, ಹಿ ಟ್ರೈಡ್ ಇಸ್ ಬೆಸ್ಟ್ ಟು ಸ್ಮೈಲ್ ಆ್ಯಂಡ್ ಈ ಸೆಡ್ ಹೋಗು ಆರಾಮಾಗಿ ಹೋಗ್ಬಿಟ್ಟು ಬಾ, ಇಫ್ ಯು ಡೋಂಟ್ ಲೈಕ್ ಇಟ್ ಕಮ್ ಬ್ಯಾಕ್ ಅಂತ. ಇನ್ನೇನು ಡೋರ್ ಆಚೆ ಹೋಗ್ತಾ ಇರುವಾಗ ಐ ಹರ್ಡ್ ಹಿಮ್ ಸೇ ಟು ನಮ್ಮ ಆಂಟಿ, ಇರೋ ದೊಡ್ಡಮ್ಮ ಇದ್ರು, ಐ ಡಿಡ್ ನಾಟ್ ವಾಂಟ್ ಟು ಕ್ರೈ ಇನ್ ಫ್ರಂಟ್ ಆಫ್ ಮೈ ಸನ್, ಹೋಗಾಗ ಖುಷಿಯಾಗಿ ಕಳ್ಸೋಣ ಅಂತ. ಸೊ ಅಭಿ, ಆಸ್ ಅ ಲೀಡರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿದೆ, ಆಸ್ ಅ ಸೂಪರ್ ಸ್ಟಾರ್ ಅವ್ರ ಬಗ್ಗೆ ಗೊತ್ತಿದೆ, ಆಸ್ ಅ ವೆರಿ ವೆರಿ ಹೃದಯವಂತ ಹಾರ್ಟ್ ಟಚಿಂಗ್ ಫ್ರೆಂಡ್ ನಮ್ಗೆ ಗೊತ್ತೇ ಇದೆ. ಆಸ್ ಅ ಫಾದರ್ ಟೆಲ್ ಅಸ್, ಹೌ ಇಸ್ ಅಮೃತ್ ಸರ್ ಅಟ್ ಹೋಮ್?
ಎವ್ರಿ ಫಾದರ್ ಇಸ್ ಡಿಫ್ರೆಂಟ್ ಎಲ್ಲರೂ ಬೆಳೆಸ್ತಾರೆ ಬೆಳೆದ್ರೆ ನೋಡ್ಕೋತಾರೆ. ಹೌದು, ಬಟ್ ನನಗೆ ಈಸ್ ಅ ಪರ್ಫೆಕ್ಟ್ ಫಾದರ್. ಯೆಸ್, ವಿತೌಟ್ ಹಿಂದೆ ಉದ್ದಿ ನೋಡಿ. ಸೋ ನೈಸ್. ಸುಮಲತಾ ಮೇಡಮ್ ಅವರೇ, December 8th, 1991 ಅಲ್ಲಿ ಇಬ್ಬರು ಮದುವೆ ಆಗ್ತೀರಿ. ಇವತ್ತು 2016 ಅಲ್ಲಿ ಇದ್ದೀವಿ. ನಿಮ್ಮ ಮ್ಯಾರಿಡ್ ಲೈಫ್ದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ವೀಕೆಂಡ್ ಇರ್ತಾರೆ ರಮೇಶ್, ಪರವಾಗಿ ಕೇಕ್ ಪ್ಲೀಸ್. ಹೆಂಗ್ರಿ ಕಟ್ ಮಾಡೋದು ಹಾರ್ಟ್ ಹೆಂಗ್ರಿ ಕಟ್ ಮಾಡೋದು? ಕರೆಕ್ಟ್ ಸರ್, ಎಕ್ಸ್ಪ್ರೆಸ್ ಇಲ್ಲ ಕಟ್ ಮಾಡ್ಬಿಡಿ ಸರ್. ನಿಮ್ಮ ಫ್ಯಾನ್ ಒಬ್ರು ಹ್ಯಾಂಡ್ ಡ್ರಾಯಿಂಗ್ ಮಾಡಿ ನಿಮ್ಮ 25th ಆನಿವರ್ಸರಿಗೆ ಕೊಡಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈ ಒಲವಿನ ಉಡುಗೊರೆ ನಿಮ್ಮಿಬ್ಬರಿಗೆ. ವೀಕೆಂಡ್ ವಿತ್ ರಮೇಶ್, ನಾನು ಇದನ್ನು ನೋಡ್ತಾ ಬಂದಿದ್ದೆ, ಬಟ್ ಮಾಡಬಾರ್ದು ಅಂತ ಭಾಳ ಕಷ್ಟಪಟ್ಟೆ. ಯಾಕೆ ಅಂದರೆ ಇದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಮಾಡ್ತಾರೆ ರಮೇಶ್. ಸ್ವಲ್ಪ ರಿಸರ್ಚ್ ಎಲ್ಲ ತುಂಬ ಒಳಗಡೆಯಿಂದ ಮಾಡ್ತಾ ಇರೋದೆಲ್ಲ ನನಗೆ ಗೊತ್ತಿತ್ತು. ನಾನು ಯಾಕೆಂದರೆ ವಿಜಯ್ ಪ್ರಕಾಶ್ ನೋಡಿದೆ, ಬಟ್ ಜೀವನದಲ್ಲಿ ಅವ್ರು ಕಷ್ಟಪಟ್ಟ ಘಟನೆಗಳೆಲ್ಲ ನೋಡಿ ನೆನೆಸ್ಕೊಂಡಾಗ ಭಾಳ ನೋವು ಆಗುತ್ತೆ. ಬಟ್ ನಾನು ಯಾವಾಗಲೂ ಬಹಳ ಮಜಾ ಮಾಡೇ ಜೀವನ ಸಾಗಿಸ್ದೆ, ಆ ಥರ ನೋವು ನನಗಾಗಲಿಲ್ಲ. ಕಾರ್ಯಕ್ರಮ ನೋಡಿದಾಗ ಕೂಡ ನನಗೂ ಒಬ್ಬ ಮನುಷ್ಯನ ಜೀವನದ ಪಯಣ ಎಷ್ಟು ಕಷ್ಟಕರವಾಗಿ ಬಂದಿರ್ತಾರೆ ಅಂತ ನಾನು ಬಹಳಷ್ಟು ಮೆಚ್ಚುಗೆನ ಈ ಕಾರ್ಯಕ್ರಮಕ್ಕೆ ರಮೇಶ್ಗೆ ಅಭಿನಂದನೆ ತಿಳಿಸೋಕ್ಕೆ ನಾನು ಮೊದಲನೇದಾಗಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಲ್ಸೋ. ಜೊತೆಗೆ ನಾನು ನನ್ನ ಹೆಂಡತಿ ನನ್ನ ಮಗ ಫಸ್ಟ್ ಕ್ಲಾಸ್ ಜೀವನ ಮಾಡಿದ್ದೀವಿ. ನನ್ನ ನಾನು ಅವಳು ನಂಬದೇ ಇದ್ರು ನಾನು ಅವಳು ನಂಬ್ತೀನಿ. ನನ್ನನ್ನು ಇವನು ನಂಬಿದ್ರೆ ಇವನ್ನ ನಂಬ್ತಾನೆ. ಅಭಿಷೇಕ್ ಈ ಥರ ಜೀವನದಲ್ಲಿ ನಡೆದ ಅಂತ ನಡೆದು ಬಂದ ದಾರಿ ಅವನಿಗೆ ನಮ್ಮ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಬೇರೆ ಏನಿಲ್ಲ, ಎಲ್ಲ ರೀತಿಯಲ್ಲೂ ದೇವರು ನನಗೆ ಕೊಟ್ಟಿದ್ದಾನೆ. ಹಾಗೆಯೇ ನನ್ನ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸು ಎಲ್ಲದರಲ್ಲೂ ನನಗೆ ಬಯಸದೇ ಬಂದ ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದೇವರು ಇವ್ರನ್ನ ಎಲ್ಲರೂ ಚೆನ್ನಾಗಿರಲಿ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೋ ನಿಮ್ಮ ತಾಯಿಗೆ ಒಂದು ಆಸೆ ಐತಂತೆ, ನೀವು ಅಣ್ಣವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತಂತೆ. ಬರೀ ಆಸೆ ಅಲ್ಲ, ನಾನು ಹೇಳ್ತೀನಿ, ನನಗೆ ಬೆಸ್ಟ್ ವಿಲನ್ ಅವಾರ್ಡ್, ರಾಜ್ಕುಮಾರ್ ಅವರಿಗೆ ಬೆಸ್ಟ್ ಹೀರೋ ಅವಾರ್ಡ್. ನಾವು ಇಲ್ಲಿದ್ದೀವಿ, ನಾನು ಅಲ್ಲಿ ಕೆಳಗಡೆ ಕೂತಿದ್ದೆ, ರಾಜ್ಕುಮಾರ್ ಸ್ಟೇಜ್ ಅಲ್ಲಿ ಇದ್ರು. ನಮ್ಮ ತಾಯಿನ ಅಯ್ಯ ಬಾ, ನನಗೆ ಆಸೆ, ಕರ್ಕೊಂಡೋಗಿ ತೋರಿಸ್ತೀನಿ ಬಾ, ಅವಾರ್ಡ್ ತಗೋತೀನಿ ಅಂತ ಕರ್ಕೊಂಡು ಬಂದೆ. ಚವನ್ನಲ್ಲಿ ನಡೀತಾ ಇತ್ತು ಲಾವಣ್ಯ ಅವಾರ್ಡ್ಸ್. ನಮ್ಮ ತಾಯಿ ರಾಜ್ಕುಮಾರ್ ಅಂದರೆ ಇನ್ನು ಎಲ್ಲೋದ್ರು ಶೂಟಿಂಗ್ ವ್ಯಾನ್ ನಿಲ್ಸಿದ ತಕ್ಷಣ ರಾಜ್ಕುಮಾರ್ ಬಂದವರ ಅಂತ ಕೇಳೋರು ಅವಾಗ ಕರ್ನಾಟಕದಲ್ಲಿ. ಹಂಗೆ ನಮ್ಮ ತಾಯಿನೂ ಆಲ್ಸೋ ರಾಜ್ಕುಮಾರ್ ಫ್ಯಾನು. ಏ ನಮಸ್ಕಾರ ಮಾಡೋದು, ನಮಸ್ಕಾರ. ಈಗ ಅಲ್ಲಿಂದ ನಮಸ್ಕಾರ ಮಾಡೋದು ನನಗೆ ಎಲ್ಲಿ ಗೊತ್ತಾಗುತ್ತೆ? ಹೇಯ್ ಸುಮ್ಮ ಕೂತ್ಕೋ, ನಾನು ಅವ್ರು ಅಲ್ಲಿ ಕಾಣುತ್ತಾ ಅಲ್ಲಿ ನಾನು ಅಂದ್ರೆ ನಮಸ್ಕಾರ ಮಾಡಿದ್ರೆ ಹಂಗೆಲ್ಲ ಆಗಲ್ಲ. ಸುಮ್ಮನೆರು ಮಾತಾಡಿಸ್ತೀನಿ, ನಮಸ್ಕಾರ ಮಾಡ್ತೀನಿ, ನನಗೂ ಗೊತ್ತು. ಸುಮ್ಮನೆರು ಇವರು ಕೊಡ್ತಾ 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 ಬಂದು ನನ್ನ ನೋಡಿದ್ರು, ಹೇಗಿದ್ದೀರಾ ಅಂಬರೀಶ್ ಅಂದರು. ನನಗೂ ಅವ್ರಿಗೂ ಪರಿಚಯನೇ ಇಲ್ಲ. ಓಹೋ, ಹೇಗಿದ್ದೀರಾ ಅಂಬರೀಶ್ ಅಂದರು. ನಮ್ಮ ತಾಯಿ ಮೈಸೂರು ಟೋಲ್ ತಂಗ ಬಿಡಲಿಲ್ಲ, ನೀನು ಯಾರು ಅಂತ ಮಾತಾಡಿಸ್ಬೇಕು ಅವ್ರು ಬಂದು ಹಿರಿಯರನ್ನ ನೀನು ಮಾತಾಡಿಸ್ಬೇಕು. ಹಂಗಲ್ಲಮ್ಮ, ಅವ್ರು ಸ್ಟೇಜ್ ಮೇಲೆ ಇದ್ದಾರೆ, ನಾನು ಕತ್ಲಲ್ಲಿ ಕೂತಿ, ಅವ್ರು ನೋಡಿದ್ರೆ ಎಲ್ಲಿ ನೋಡ್ತಾರೆ ಅಂದರೆ ಅಷ್ಟು ರಾಜ್ಕುಮಾರ್ ಅಂದರೆ ಅಷ್ಟು ಆಸೆ. ಒಡ ಹುಟ್ಟಿದವ್ರು ನೋಡಿದ್ರೆ ಇನ್ನಷ್ಟು ಆಸೆ ಪಡೆಯೋರು. ಎಸ್, ಅವ್ರು ನೋಡಿಲ್ಲ ಬಿಡಿ. ಓಕೆ, ನಮ್ಮ ವೀಕೆಂಡ್ ಟೆಂಟಲ್ಲಿ ಆ ಒಡ ಹುಟ್ಟಿದವರ ಒಂದು ಬಿಟ್ಟು ನೋಡೋಣ. ಅಪ್ಪಾಜಿ, ನೀವು ಅಣ್ಣ ತಂದಿರ್ತಾರ ಮಾಡಿದ್ರಿ, ಏನು ಇಬ್ಬರು ಘಟಾನು ಘಟಿಗಳು, ಒಂದು ಕಡೆ ರಾಜ್ಕುಮಾರ್ ಇನ್ನೊಂದು ಕಡೆ ಅಂಬರೀಷ್, ಇಬ್ಬರು ಜಟ್ಟುಗಳ ಮಧ್ಯೆ ಅಂಪೈರ್ ಆಗಿ ನಿಂತಿದ್ದು ನಾನು. ನಿಮಗೆ ಗೊತ್ತು ಎಷ್ಟು ಒಳ್ಳೆ ಪಿಕ್ನಿಕ್ ಥರ ಮಾಡಿದ್ರು. ಯಾರೇ ಲೇಟಾಗಿ ಬಂದರೆ ಅಪ್ಪಾಜಿ ಬೇಜಾರು ಮಾಡ್ಕೊಂಡು, ನೀವು ಲೇಟಾಗಿ ಬಂದರೆ ಆ ಅಂಬರೀಷ್ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳೋರು ಅಪ್ಪಾಜಿ. ಎಲ್ಲರೂ ರಾಜ್ಕುಮಾರ್ಗೆ ಹೆದರ್ತಾ ಇದ್ರೆ ರಾಜ್ಕುಮಾರು ಅಂಬರೀಷ್ಗೆ ಹೆದರ್ತಾ ಇದ್ರು, ಭಯ ಭೀತಿಯಿಂದಲ್ಲ ಆತ್ಮೀಯತೆಯಿಂದ. ಯಾಕೆಂದರೆ ರಾಜ್ಕುಮಾರ್ ಅವರು ಅಂಬರೀಷ್ ತೋರಿಸ್ತಾ ಇದ್ದಂಥ ಪ್ರೀತಿಗೆ ಸೋತ್ ಹೋಗ್ತಾ ಇದ್ರು.
ಒಂದು ದಿವಸ ಇವರು ಗುರುವಾರ ಮನೆಯಿಂದ ಫಸ್ಟ್ ಕ್ಲಾಸಾಗಿ ಬಿರಿಯಾನಿ ಮತ್ತು ಫಿಶ್ ಫ್ರೈ ಎಲ್ಲ ತರಿಸ್ಬಿಟ್ಟಿದ್ದಾರೆ. ಬನ್ನಿರಿ ಇಲ್ಲಿ, ಹೆಂಗಿದೆ ಗೊತ್ತಾ ಬಿರಿಯಾನಿ ಫಿಶ್ ತಿನ್ನಿ. ಬೇಡ ಫಿಶ್, ನಾನು ಇವತ್ತು ಗುರುವಾರ ಗುರುವಾರ ಅಂತ ನೀವು ಊಟ ಮಾಡೋದಾದ್ರೆ ನಾನು ಊಟ ಮಾಡೋದಿಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಈ ಥರ ಗಲಾಟೆ ಮಾಡಿ ಮಾಡಿ ಕೊನೆಗೆ ರಾಜ್ಕುಮಾರ್ ಅವರು ಬಲವಂತಕ್ಕೆ ಆ ಪದ್ಧತಿನ ಸ್ಟಾಪ್ ಮಾಡಿ ಮಾಂಸಾಹಾರ ಸೇವಿಸ್ಬಿಟ್ಟು ನಾವು 63 ಅಡಿ ಎತ್ತರದ ರಾಜ್ಕುಮಾರ್ ಕಟೌಟನ್ನು ಕಪಾಲಿ ಮುಂದಗಡೆ ನಿಲ್ಲಿಸಿದ್ವಿ. ರಾಜ್ಕುಮಾರ್ ಹೇಳಿದ್ರು, ವರದಪ್ಪ ನಂದು 63 ಅಡಿ ಕಟೌಟ್ ಇದ್ದರೆ 64 ಅಡಿ ಕಟೌಟ್ ಅಂಬರೀಷ್ ಆಗಬೇಕು, ಹಾಗೇನಾದರೂ ಕಮ್ಮಿ ಇತ್ತು ಅಂತಂದರೆ ನಾನು ಸುಮ್ಮನೆ ಇರಲ್ಲ, ನನ್ನ ಕಟೌಟ್ನ ನಾನೇ ಬಂದು ಹೇಳ್ದಾಕ್ತೀನಿ ಅಂತ ಹೇಳಿ ಆ ವಿಷಯ ಅಂಬರೀಷ್ ಗೊತ್ತಾಗೋಯ್ತು. ಅಂಬರೀಷ್ ಗೊತ್ತಾಗಿ ನಿಮ್ಮಂಥವ್ರು ಬಿಡಿ, ಆ್ಯಡ್ಸ್ ಆಫ್ ನಿಮಗೆ, ನಿಮ್ಮಂಥವ್ರು ಎಲ್ಲಿ ಸಿಗ್ತಾರೆ ನಮಗೆ ಕಲಾವಿದರು, ನಿಮ್ಮ ಜೊತೆಲಿ ಆ್ಯಕ್ಟ್ ಮಾಡೋದು ಪುಣ್ಯ ಸಿಗ್ತಲ್ಲ ನನಗೆ, ಅದೇನು ನನಗೆ ದೊಡ್ಡ ಭಾಗ್ಯ ಅಂತ ಹೇಳಿದರು. ರೈಟ್, ಒಡ ಹುಟ್ಟಿದವರು ಕತೆ ಕೇಳಕ್ ನೀವು ಅವ್ರ ಮನೆಗೆ ಹೋದಾಗ ಒಂದು ದಿವಸ ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಿದ್ರಿ, ಏನಾಯ್ತು ಸರ್ ಅದು? ಅಲ್ಲ, ಅವ್ರು ಬಂದು ಇಲ್ಲ ಅಂಬರೀಷ್ ಕತೆ ಏನು ಸರ್ ಕತೆ ಕೇಳೋದು, ನಾ ಬರ್ತೀನಿ ಮನೆಗೆ. ಹೋದೆ, ವರದಪ್ಪ 69 ದೊರೆ ಭಗವಾನು ಉದಯ ಶಂಕರ್ ಎಲ್ಲ ಕೂತಿದ್ರು. ಬನ್ನಿ ಬನ್ನಿ ಅಂಬರೀಷ್ ಕೂತ್ಕೊಳ್ಳಿ. ಸರ್ ನಾನು ಕತೆ ಕೇಳಕ್ಕೆ ಬಂದಿಲ್ಲ ಇಲ್ಲಿ, ನಂದು 2 ಕಂಡೀಷನ್ ಇದೆ ಅದಕ್ಕೆ ಒಪ್ಕೊಳ್ಳಿ. ಏನಪ್ಪ ಅದು ಕಂಡೀಷನ್? ಪಿಕ್ಚರ್ಲಿ ನಾನು ನಿಮಗೆ ಬೈಬಾರ್ದು, ನೀವು ನನಗೆ ಬೈಬಾರ್ದು. ನಾನು ನಿಮ್ಗೆ ಹೊಡಿಬಾರ್ದು, ನೀವು ನನಗೆ ಹೊಡಿಬಾರ್ದು. ಇನ್ನು ಹೆಂಗಾದ್ರೂ ಮಾಡಿ, ಕಸ ಕುಡಿಸೋದು ಮಾಡ್ಕೊಡಿ, ಮಾಡ್ಕೊಂಡು ಹೋಗ್ಬಿಡಿ. ವಾವ್, ಹೋಗುವೆ ದೊರೆ ಭಗವಾನ್ ಇದ್ದವರು. ಏ ನಾಳೆ ಫಸ್ಟ್ ಶಾಟಪ್ಪ ನಿಂದು, ರೈ ರಾಜ್ಕುಮಾರ್ ಫಸ್ಟ್ ಹೀರೋ ಅವ್ರದ್ದು. ಏ ಇಲ್ಲ ನಾಳೆ ನಿಂದೆ ಫಸ್ಟ್ ಶಾಟ್. ಇಲ್ಲ ಇಲ್ಲ ಅವ್ರದ್ದೇ ತೆಗಿ, ಅವ್ರ ಕತೆ ಈತಿ. ಇವರು ಅಲ್ಲಿ ಕೂತಿರೋರು, ಬಾಸ್ ವಾಟ್ ಟೈಮ್ ಶೂಟಿಂಗ್? ಎನಿ ಟೈಮ್ ಕೇಳಿಸ್ತೇನೆ. ಹಾ, ಎನಿ ಟೈಮ್. ಅವರೇ ಪ್ರೊಡ್ಯೂಸರ್, ಅವರೇ ಇರೋ ಎಲ್ಲ ಅವರೇ. ಹೋಗೋದು, ನಾನು ಎನಿ ಟೈಮ್ ಬರ್ತೀನಿ ಅಂತ. ಆಗ್ಲಿಂದು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಮತ್ತು ನಿಮ್ಮ ಆ ಬಾಂಡಿಂಗ್ ಬಹಳ ಚೆನ್ನಾಗಿದೆ. ರಾಜ್ಕುಮಾರ್ ಫ್ಯಾಮಿಲಿ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಹಾಯ್ ಅಂಬರೀಷ್ ಮಾಮ. ನಮಸ್ಕಾರ ಮಾಮ. ಹಾಯ್ ಅಂಬರೀಷ್ ಮಾಮ. ಅಂಬರೀಷ್ ಅಂದರೆ ಎಲ್ರಿಗೂ ಒಂಥರ ಸಂತೋಷವಾಗುತ್ತೆ ಮಾಮ. ನಿಮ್ಮ ಹೆಸರು ಹೇಳಿದ್ರೆ, ನೀವು ಬಂದ್ರೇ ದೇವರ ಮಗಳು ನಮ್ಮ ತಂದೆಯ ಪಾತ್ರ ಮಾಡಿದ್ರಿ, ಭಾಳ ಖುಷಿ ಆಯ್ತು. ಯಾಕೆ ನಿಮ್ಮ ಜೊತೆ ವರ್ಕ್ ಮಾಡಬೇಕಾದ್ರೆ ವರ್ಕಿಂಗ್ ಸ್ಟೈಲ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ಆಮೇಲೆ ಎಕ್ಸ್ಪೆಷಲಿ ಊಟ ಎಲ್ಲಿ ಹೋದ್ರೂ ನೀವು ಹೇಳ್ತಿರೋದು ತಾನಾಗಲೇ ನಿಮ್ಮ ಮುಂದೆ ಬರ್ತಾ ಇರುತ್ತೆ, ಯಾಕಂದರೆ ಊಟ ಪ್ರಿಯ ನೀವು. ಅಂಬರೀಷ್ ಅವ್ರದ್ದು ನಾನು ಒಂದೇ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ನೋಡೋಕೆ ತುಂಬ ರಫ್ ಆಗಿರ್ತೀರಾ, ಬಟ್ ಮಾತು ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ರಫ್ ಆಗಿದ್ರೂ ಇರ್ಬೋದೇನೋ. ಆ್ಯಂಡ್ ಒಂದು 2 ನಿಮಿಷ ಅವ್ರ ಜೊತೆ ಕೂತ್ಕೊಂಡ್ರೆ ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ, ಅದು ಯಾವ ರೀತಿ ಅಂತ ನನಗೆ ಹೇಳ್ಕೊಡಿ. ಜೊತೆ ಪಾರ್ಟ್ ಮಾಡಕ್ ನನಗೊಂದು ಅವಕಾಶ ಇತ್ತು ಮಾಮ. ಆಸೆಗೊಬ್ಬ ಮೀಸೆಗೊಬ್ಬರು ಒಂದು ಗೆಸ್ಟ್ ಅಪಿಯರೆನ್ಸ್, ನಿಮ್ಮನ್ನ ಬಂದು ಕೇಳಿದ್ವಿ, ಏ ನನ್ನ ಪಿಕ್ಚರ್ ನೀ ಏನು ಕೇಳಿದ್ರು, ಹೋಗ ಬಂದು ಮಾಡ್ತೀನಿ ಹೋಗೋದು. ನೀವು ಬಟ್ಟೆ ಕೂಡ ಇರಲಿಲ್ಲ, ನಾನೇ ಹೊಲಿಸ್ಕೊಂಬರ್ತೀನಿ, ನೀವು ದುಡ್ಡು ಕೊಡೋಂಗಿಲ್ಲ, ನನ್ನ ಮೇಕಪ್ ಅಷ್ಟೆಂಟ್ಗೂ ದುಡ್ಡು ಕೊಡೋಂಗಿಲ್ಲ, ಕಾರ್ಗೂ ದುಡ್ಡು ಕೊಡೋಂಗಿಲ್ಲ ಅಂತ ನೀವು ಸುಮ್ಮನೆ ಬಂದು ಮಾತಾಡ್ಬಿಟ್ಟು ನಮಗಂತಲ್ಲ ಮಾವ, ನೀವು ಯಾರಿಗೆ ಆದರೂ ಮಾಡ್ತೀರಾ ಆ ಥರ. ನಮ್ಮ ಮಾವನವರು ಸಾಹೇಬ್ ಇರ್ಬೇಕಾದ್ರೆ ಶಟಲ್ ಕಾಕ್ ಆಡ್ತಾ ಇದ್ದೋ KGS ಕ್ಲಬ್ ರೀ, ಅದು ಯಾವತ್ತೂ ಮರೆಯೋಕ್ಕಾಗ. ನಾವು ನೀವೇ ಯಾವಾಗಲೂ ಪಾರ್ಟ್ನರು, ಅವರು ಮುಂದೆ ಹಾಕಿ ಹೆಂಗೆ ನಾವು ಸೋಲ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೋ ನಾವು ನೀವು ಆಡಬೇಕಾದ್ರೆ ಅಷ್ಟೊಂದು ಸ್ಪೀಡು, ಅಷ್ಟೊಂದು ಲವ್ಲವಿಕೆಯಿಂದ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಾಯಿಗೂ ಹಾರ್ಟ್ಗೂ ಮೈಂಡ್ಗೂ ಫಿಲ್ಟರ್ ಇಲ್ಲ. ಅವ್ರ ಮನೆಗೆ ಹೋದರೆ ಊಟ ಉಪಚಾರ ನಗು ತುಂಬ ಸಂತೋಷದಿಂದ ಸಿಗುತ್ತೆ. ನಮ್ಮ ತಂದೆ ಹೇಳ್ತಾರೆ, ಈ ಅಂಬರೀಷ್ ಒಬ್ರು ಬಂದು ನಗಿಸ್ಬಿಟ್ಟು ಹೋಗ್ತಾರೆ ಕಣೆ ಅಂತ. ನಮ್ಮ ತಂದೆ ಹೋಗೋಕ್ಕೂ ಮುಂಚೆ ಮಾಮ ಲಾಸ್ಟಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರು, ನಿಮ್ಗೆ ಜ್ಞಾಪಕ ಇರಬೇಕು, ನೀವು ಬಂದ್ರಿ ಅಲ್ಲಿ ನಾನು ಇದ್ದೆ. ಎಲ್ಲರೂ ಅದು ಹೇಳಿದೆ, ಬಿಡಿ 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 ಅಂಬರೀಷ್ನೇ ಬಿಡಿ ಅಂಬರೀಷ್ ಬಿಡಿ ಬಿಡಿ, ನಾನು ಅಂಬರೀಷ್ ಮಾತಾಡಬೇಕು ಅಂದರೆ ನೀವು ಒಬ್ಬರು ನಗಿಸ್ಬಿಟ್ಟು ಹೋದ್ರೆ ಅಪ್ಪಾಜಿ ನಾವು ಕೊನೆಯದಾಗ ನಕ್ಕಿದ್ದೆ ಅಪ್ಪಾಜಿ ಅವತ್ತೇ ಮಾಮ. ಇನ್ನೂ ಹೆಚ್ಚು ಆಯಸ್ ಕೊಡಿ, ಹೆಚ್ಚು ಶಕ್ತಿ ಕೊಡಲಿ, ಹೆಚ್ಚು ಆರೋಗ್ಯ ಕೊಡಲಿ ಅಂತ ನಾವು ಬೇಡ್ತೀವಿ ಮಾಮ. ಅಂಬರೀಷ್ ಅಂಕಲ್, ಐ ಲವ್ ಯು. ಐ ಸ್ಟಿಲ್ ರಿಮೆಂಬರ್ ನಮ್ಮ ಶಿವರಾಜ್ಕುಮಾರ್ ಒಂದು ಪುಟ್ಸಾಮಯ್ಯ ಮೆಮೋರಿಯಲ್ ಅಂತ ಅವ್ರ ತಾತನ ಹೆಸರಲ್ಲಿ ಮಾಡೋದು. ಓಕೆ. ಆವಾಗ ರಾಜ್ಕುಮಾರು ಗೆಸ್ಟು, ನಾನು ಎಕ್ಸಿಬಿಷನ್ ಮ್ಯಾಚ್ ವಿತ್ ದ ಚೀಫ್ ಮಿನಿಸ್ಟರ್ ಓಕೆ ಬಂಗಾರಪ್ಪ, ನಾನು ಶಿವರಾಜ್ಕುಮಾರ್ ಪಾರ್ಟ್ನರ್ಸು, ಅವರು ಕ್ಲಾಸ್ 1 ಪ್ಲೇಯರ್ ತಗೊಂಡು. ಹೌದು. ಸರಿ, ರಾಜ್ಕುಮಾರ್ ಏನು ಮಾಡಿದ್ರು, ಅಂಬರೀಷ್ ಈ ಕಬ್ಬಿಣದ ಅಂಗಡಿಲಿ ನೊಣಕೇನು ಕೆಲಸ? ಸರ್ ನಿಮಗೆ ಆಟ ಗೊತ್ತಿಲ್ಲ, ಇರಿ ನಾವು ಆಡ್ತೀವಿ, ನಿಮ್ಗೆ ಮಜಾ ಕೊಡ್ತೀವಿ, ಇರಿ ಸುಮ್ಮನೆ ನೋಡ್ತಾ ಇರಿ. ಹೌದಾ? ಹಾಂ ಸರಿ ಸರಿ ಅಂತ ಕೂತಿದ್ರು. ಬಿಕಾಸ್ ಅವ್ರ ತಂದೆ ಹೆಸರಲ್ಲೇ ಮಾಡ್ತಾ ಇದ್ರು. ಸರಿ, ನಮ್ಮ ಮ್ಯಾಚ್ ಸ್ಟಾರ್ಟ್ ಆಯಿತು.
ಎಲ್ಲ ಅಲ್ಲಿರೋರೆಲ್ಲ ಚೀಫ್ ಮಿನಿಸ್ಟ್ರು, ಈ ಶಿವರಾಜ್ ಕುಮಾರ್ ಮಾವ, ಅವನು ಆ ಕಡೆ ಹೊಡೆದ್ರೆ ಅವನು ಸ್ಟ್ರಾಂಗ್ ಪ್ಲೇಯರು, ಏಯ್ ನಿಮ್ ಮಾವನ ಹೊಡೆಯೋ ನಿಮ್ ಮಾವನ ಹೊಡೆಯೋ ಅಂತ ನಾನು. ಅಂಪೈರು ಶಿಷ್ಯ ಬಂಗಾರಪ್ಪನವ್ರದ್ದು, ನಾವು ಗುಡ್ ಹೊಡೆದ್ರೆ ಔಟ. ನಾನು ಬೋಳಿ ಮಗ್ನೆ ಅಂತ ಹೋಗಿ ಇಟ್ಕೊಬಿಡೋದು, ಇಟ್ಕೊಂಡು ಇಲ್ಲ ಕೆಳಕ್ಕೆ ನೀನು ಯಾವ ಅಂಪೈರು ಅಂತ ಅವ್ನಿಗೆ ಹೇಳಿ. ಹಿಂಗೆ ನಡೀತು 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 ಆಯ್ತು, ಎಲ್ಲ ಸರಿ ಹೋಯ್ತು. ಆಮೇಲೆ ಬಂದ್ಬಿಟ್ಟು ರಾಜ್ಕುಮಾರ್ ಕೇಳಿದೆ, ಹೇಗಿತ್ತು ಸರ್ ಆಟ ಅಂದೆ. ನಿಜ ಹೇಳ ಅಂಬರೀಷ್, ಹೇಳಿ ಸರ್, ನಿಮ್ಮ ಆಟಕ್ಕಿಂತ ನಿಮ್ಮ ಆರ್ಭಟ ಬಹಳ ಜೋರಾಗಿ. ಅಣ್ಣವ್ರೆ ಹೇಳ್ದಾಗಿತ್ತು ನೀವು ಮಾಡಿದ್ದೀಗ. ಹಂಗೆ ರಾಜ್ಕುಮಾರ್ಗೆ ನಾನು ಗೊತ್ತಿದ್ದಂಗೆನೆ ಬೇರೆ ಯಾರು ಅಷ್ಟು ಸುಲಭವಾಗಿ ಮಾತಾಡ್ತಿರಲ್ಲ. ಹೌದು ಹೌದು, ಯಾರಿಲ್ಲ. ಹ್ಮ್, ರಾಜ್ಕುಮಾರ್ ಮುಂದೆ ಮಾತಾಡ್ಬೇಕಾದ್ರೆ ಅವ್ರು ಹೇಳೋರು, ವಾರಕ್ಕೊಂದು 10 ನಿಮಿಷ ಬನ್ನಿ, ನಾನು ಒಂಚೂರು ನಿಮ್ ಜೊತೆ ನಗ್ತೀನಿ ಅನ್ನೋರು. ಯಾಕೆ ಸರ್ ಅಂದ್ರೆ, ದೇವ್ರ ತರ ಕೂತಿರ್ತೀನಿ, ಎಲ್ಲ ಬಂದು ಕಾಲು ಮುಗಿತಾರೆ, ಮೊಮ್ಮಕ್ಳು ಬರ್ತಾರೆ, ಟಿವಿ ಇಷ್ಟೇ ಆಗೋಯ್ತು ಜೀವನ. ಸರ್ ಬನ್ನಿ ಸರ್, ಫಾರಿನ್ ಕರ್ಕೊಂಡು ಹೋಗ್ತೀನಿ, ಮಜಾ ಮಾಡಿಸ್ ಕರ್ಕೊಂಬರ್ತೀನಿ. ಇಲ್ಲ, ವಾರಕ್ಕೆ 10 ನಿಮಿಷ ಬಂದೋಗಿ ಸಾಕು ಅನ್ನೋರು. ಅಂದ್ರೆ ಅಷ್ಟು ಪ್ರೀತಿ ನಮಗೆ. ಸೋ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಗೆಳೆಯರು ನಿಮ್ ಬಗ್ಗೆ ಕೆಲವು ಮಾತುಗಳನ್ನ ಹೇಳಿದ್ದಾರೆ, ಕೇಳಿ. ನಮಸ್ಕಾರ ಅಂಬರೀಷ್ ಅವರೇ. ನಮಸ್ತೆ ಅಣ್ಣ. ಅಣ್ಣ ನಮಸ್ಕಾರ. ಅಣ್ಣ ಅಂಬರೀಷ್ ನನ್ನ ಆತ್ಮೀಯ ಸ್ನೇಹಿತರು, ಅವರು ಲೋಕಸಭಾ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಅವರು ಮಂಡ್ಯ ರಾಜಕಾರಣ ಪ್ರವೇಶ, ರಾಜಕೀಯದಲ್ಲಿ ಪ್ರವೇಶವನ್ನು ಪಡಿಬೇಕಾದ್ರೆ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ರಾಮನಗರದ ವಿಧಾನಸಭೆಯ ಸ್ಥಾನದಲ್ಲಿ ದೇವೇಗೌಡರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿಯಲ್ಲಿ ಅಂಬರೀಷ್ ಅವರನ್ನು ಆ ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ನಮ್ಮ ಪಕ್ಷದಿಂದ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದಾಗ ದೇವೇಗೌಡರು ಅವರಿಗೆ ಹಲವಾರು ರೀತಿಯ ಸಲಹೆಗಳನ್ನು ಕೊಟ್ಟಂಥದ್ದು ಇವತ್ತು ನನ್ನ ನೆನಪಿನಲ್ಲಿರತಕ್ಕಂಥ ವಿಷಯಗಳು. ಮುಖ್ಯವಾಗಿ ಅವರು ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಶಕ್ತಿ, ಹಲವಾರು ಅಭಿವೃದ್ಧಿ ಕೆಲಸಗಳು. ಇವತ್ತು ನಮ್ಮ ಮಂಡ್ಯ ಜಿಲ್ಲೆ ಆಗಿರೋ ಮೆಡಿಕಲ್ ಕಾಲೇಜೇ ಒಂದು ಉದಾಹರಣೆ. ಬಹುಶಃ ಬೆಂಗಳೂರು ನಗರದಲ್ಲಿ ಬಡವರಿಗೋಸ್ಕರ ಅತಿ ಹೆಚ್ಚು ಮನೆಗಳು ಕಟ್ತಾ ಇರೋದು ಅಂಬರೀಷ್ ಅವರು ಸಚಿವರಾಗಿ ಅದನ್ನು ನನಗೆ ಮಂಜೂರು ಮಾಡಿಕೊಟ್ಟರು. ಕಾವೇರಿಯ ಐತೀರ್ಪು 82 ಹೊರಗೆ ಬಂದಾಗ ಅದನ್ನು ಪ್ರತಿಭಟನೆ ಮಾಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಅದನ್ನು ಸ್ವೀಕಾರ ಮಾಡಲಿಲ್ಲ ಅವರು. ಅದು ಅವರ ಬದ್ಧತೆಯನ್ನು ತೋರಿಸಿದೆ. 2 ವರ್ಷಗಳ ಕಾಲ ಯಾವ್ದಾರೊಬ್ಬ ಮಂತ್ರಿ ರಾಜೀನಾಮೆಯನ್ನು ಕೇಂದ್ರ ಸರ್ಕಾರ ಸ್ವೀಕರಿಸದೆ ಗೌರವದಿಂದ ಕಾಪಾಡಿದ್ದು ಅಂತಂದರೆ ಅಂಬರೀಷ್ ಅವ್ರನ್ನ. ನಾನು ಒಂದ್ಸತಿ ಗೌರಿಬಿದನೂರಿನಲ್ಲಿ MLA ಆದಾಗ ಕಟ್ಟಡರಹಿತ ಶಾಲೆಗಳು ಬಹಳ ಇದಾವಲ್ಲ, ಅದನ್ನು ಕಟ್ಟಿಸ್ಬೇಕು ಅಂತ ಆಸಕ್ತಿ ಬಂತು. ಸರ್ಕಾರದ ದುಡ್ಡಲ್ಲಿ ಕಟ್ಸೋಕ್ಕಾಗಲ್ಲ. ಹಾಗೆ ಅಂಬರೀಷ್ ಅವ್ರ ಹತ್ರ ಹೋಗಿ ಮಾತಾಡಿ ಅವತ್ತು ಸ್ಟಾರ್ ನೈಟ್ಗೆ ಆರ್ಟಿಸ್ಟಿಗೆ ಫೋನ್ ಮಾಡಿ ಬರ್ರಯ್ಯ ಒಳ್ಳೆ ಒಳ್ಳೆ ಕೆಲಸಕ್ಕೆ ಹೋಗ್ತೀವಿ ಅಂತ ಕರ್ಕೊಂಡು ಬಂದು 600,000 ಹೆಚ್ಚು ಹಣ ನಮಗೆ ಕಲೆಕ್ಷನ್ ಆಯಿತು. ಒಂದೇ ಸತಿ 26 ಕೋಟಿಗಳನ್ನು ಕಟ್ಟಿಸಿದಂಥ ಕೀರ್ತಿ ಬಹುತೇಕ ನನ್ನ ಮುಖೇನ ಅವ್ರ ಕಡೆಯಿಂದಲೇ ನಡೀತು. ಮಂಡ್ಯ ಜಿಲ್ಲೆಯ ಮಹಾಜನತೆಯ ಬಗ್ಗೆ, ಕಾವೇರಿ ಪ್ರದೇಶದಲ್ಲಿ ಇರತಕ್ಕಂಥ ರೈತರ ಬಗ್ಗೆ ಅಷ್ಟೇ ಅಲ್ಲ, ಶಾಸಕರಾಗಿ ವಸತಿ ಇಲಾಖಾ ಮಂತ್ರಿಯಾಗಿ ಅವರ ಕಾರ್ಯನಿರ್ವಹಣೆ ಎಲ್ಲರಿಗೂ ಇವತ್ತು ಮೆಚ್ಚುಗೆ ಆಗಿದೆ. ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಇನ್ನು ಉತ್ತಮವಾದಂಥ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಸಿಕ್ಕಲಿ. ಎಸ್ ಸರ್, ನಿಮ್ಮ ರಾಜಕೀಯ ಜೀವನದ ಬಗ್ಗೆ ನಿಮ್ಗೆ ಏನಿಸೋದು ಹೇಳಿ. ಆರ್ ಯು ಎಂಜಾಯಿಂಗ್ ಇಟ್ ಸರ್? ಕಂಪೇರಿಟಿವ್ ಟು ಸಿನಿಮಾ ಹೀರೋ ರಾಜಕೀಯ ಎಂಜಾಯ್ ಮಾಡೋಕ್ಕಾಗ ಅಲ್ಲ. ಎಷ್ಟೇ ನೀವು ಅವ್ರ ಆಸೆಗಳೆಲ್ಲ ಪೂರೈಸಿಬಿಟ್ರೆ ನಾನು ದೇವರಾಗ್ಬಿಡ್ತೀನಿ. 99 ಕೆಲಸ ಮಾಡಿಕೊಡಿ, 100ನೇ ಕೆಲಸ ಮಾಡದೇ ಇದ್ರೆ ಬ್ಲೇಮ್ ಇಲ್ಲಿ ಕಮ್ಮ. ಅದಕ್ಕೆ ನಾವು ಕೇಳಗಳ ನಮ್ದೇನಾಯ್ತು, ನಮ್ಮ ಕೆಲಸ ಆಯ್ತು, ನಮ್ದಾಯ್ತು. ನಾನು ಮುಂಚೆನೇ ಹೇಳಿದೆ ಮೇಡಮ್ಗೆ, ಐ ಡನ್ ಎವ್ರಿಥಿಂಗ್ ಮೇಡಮ್, ಬಟ್ ಐ ಲುಕ್ಡ್ ಆಫ್ಟರ್ ಮೈ ಚೇರ್ ಆಸ್ ಟೆಂಪಲ್. ಹಾಗೇನೆ ನನ್ನ ಕೆಲಸನ ಕೂಡ ಹಾಗೆ ಮಾಡ್ಕೊಂಬಂದಿದ್ದೀನಿ. ದಟ್ಸ್ ವೈ ಐ ಆಮ್ ನಾಟ್ ಬಾದರ್ಡ್ ಈಗ ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ಯಾಕೆಂದರೆ ಐ ಆಮ್ ಎ ಆ್ಯಕ್ಟರ್. ಎಲ್ಲ ಜಾತಿಯವ್ರು ಅನ್ನ ತಿಂದಿದ್ದೀನಿ ನಾನು, ಎಲ್ಲ ಪಕ್ಷದವ್ರು ಅನ್ನ ತಿಂದಿದ್ದೀನಿ. ನನಗೆ ಸಾಕಿದ ತಂದೆ ತಾಯಿಗಳು ನಮ್ಮ ಕರ್ನಾಟಕ ಜನತೆ. ಅಲ್ಲಿ ಜಾತಿ ಭೇದ ಭಾವ ಪಕ್ಷ ಭೇದ ಏನು ನೋಡಿದೆ, ಐ ಆಮ್ ಜಸ್ಟ್ ಡೂಯಿಂಗ್ ಮೈ ವರ್ಕ್. ಯಾರೇ ಬರಲಿ ನನಗೆಲ್ಲ ಹೆಲ್ಪ್ ಮಾಡೋಕ್ಕಾಗತ್ತಾ ಮಾಡ್ತೀನಿ, ಇಲ್ಲ ಹೋಗಪ್ಪ ನಿಂದ ಅಮ್ಮ ಅಂತೀನಿ. ರೈಟ್ ಸರ್, ಯಾವ ಮೂಮೆಂಟ್ ಅಲ್ಲಿ ಸರಿ ರಾಜಕೀಯದ ಕಡೆ ನಿಮ್ಗೆ ಒಲವು ಬಂದಿದ್ದು ಇನ್ ದಿಸ್ ಜರ್ನಿ? ಚಿಕ್ಕ ವಯಸ್ಸಿನಲ್ಲಿ ಇತ್ತ ನಿಮಗೆ ಈ ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲ? ಇಲ್ಲ, ನನಗೆ ರಾಜಕೀಯದ ಮೇಲೆ ಆಸಕ್ತಿನೇ ಇಲ್ಲ. ಸಿನಿಮಾದಲ್ಲಿ ಹೆಂಗಿತ್ತು ಹಂಗೆ ರಾಜಕೀಯನು ಕೂಡ. ಓಕೆ, ಬಟ್ ಕೊಟ್ಟ ಕೆಲಸ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋದು ತಿಳುವಳಿಕೆ ಇದೆ. ಸೋ ನೈಸ್ ಸರ್. ಓಕೆ, ಕಮಿಂಗ್ ಬ್ಯಾಕ್ ಟು ಸಿನಿಮಾ, ನಮ್ಮ ಎಲ್ಲ ಯಂಗ್ಸ್ಟರ್ಸ್, ಈಗಿನ ಯಂಗ್ಸ್ಟರ್ಸ್, ಯಂಗರ್ ಹೀರೋಸ್ ಕೂಡ ಇನ್ಸ್ಪಿರೇಷನ್ ಅಂದರೆ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. 5 ಡಿಕೇಡ್ಸ್ ನೀವು ಇಂಡಸ್ಟ್ರಿಯಲ್ಲಿದ್ದೀರಿ, ನಮ್ಮ ಈ ಯಂಗ್ ಹೀರೋಸ್, ಯಂಗ್ ಆರ್ಟಿಸ್ಟ್ ಅಂಬರೀಷ್ ಅವ್ರ ಬಗ್ಗೆ ಏನು ಹೇಳ್ತಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ.
ಹಾಯ್ ಅಂಬರೀಶ್ ಮಾಮ. ಅಪ್ಪಾಜಿ ಅವ್ರಿಗೆ ನಮಸ್ಕಾರ. ಹಾಯ್ ಅಣ್ಣ. ನಮಸ್ಕಾರ ಮಾಮ. ಹಾಯ್ ಅಣ್ಣ. ನಮಸ್ತೆ ಅಮಿ ಮಾಮ. ತುಂಬ ಖುಷಿ ಆಗ್ತಿದೆ ನನಗೆ ಇವತ್ತು ನಿಮ್ಮನ್ನಲ್ಲಿ ನೋಡಿ, ಯಾಕಂದರೆ ಅವರು ಭಾಳ ಕಷ್ಟಪಟ್ಟು ನಿಮ್ಮನ್ನಲ್ಲಿ ಹಿಡ್ಕೊಂಬಂದಿರಬೇಕು. ಫಸ್ಟ್ ಆಫ್ ಆಲ್, ನೀವು ಒಂದು ಎಪಿಸೋಡಲ್ಲಿ ಅಥವಾ ಎರಡು ಎಪಿಸೋಡಲ್ಲಿ ಅವ್ರ ಪ್ರೋಗ್ರಾಮ್ ತೋರಿಸೋಕ್ಕಾಗಲ್ಲ. ಅಂಬರೀಷ್ ಅಣ್ಣನ ಬಗ್ಗೆ ಪ್ರೋಗ್ರಾಮ್ ಮಾಡಬೇಕಂದ್ರೆ ಒಂದು ಸೀಸನ್ ಮಾಡಬೇಕು. ಮೊದಲನೇದಾಗಿ ಹೇಳಬೇಕು ಅಂದರೆ ನಾನು ಅಂಬರೀಷ್ ಮಾಮಾರ ದೊಡ್ಡ ಫ್ಯಾನ್. ನನಗೆ ಅವ್ರು ಮಾಡಿರೋಂಥ ಸಿನಿಮಾದಲ್ಲಿ ನ್ಯೂ ಡೆಲ್ಲಿ ಟೈಮ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಜೊತೆಗೆ ಉಪೇಂದ್ರ ಅವ್ರು ಡೈರೆಕ್ಟ್ ಮಾಡಿದ್ದು ಅಂತ ಪಾರ್ಟ್ 2 ಆಪರೇಷನ್ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾಲ್ಕು ಹೆಸರಲ್ಲಿ ನೋಡಿದ್ದೀನಿ. ಅದರಲ್ಲಿ ಅವ್ರು ಮಾತಾಡೋ ಸ್ಟೈಲು, ಅವ್ರ ಡೈಲಾಗ್ಸ್ ಎಲ್ಲ ತುಂಬ ಇಷ್ಟ. ಅವರ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿದ್ದೀವಿ. ಅದು ರೌಡಿ ಎಮ್ ಎಲ್ ಆಗಿರ್ಬೋದು, ಹೃದಯ ಹಾಡಿತು ಆಗಿರ್ಬೋದು, ಒಲವಿನ ಉಡುಗೊರೆ ಅಂತ ಆ್ಯಕ್ಷನ್ ಸಿನಿಮಾಗಳಲ್ಲಿ ಭಾಳ ಅದ್ಭುತವಾದ ಸಿನಿಮಾಗಳನ್ನ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಎಂಟರ್ಟೈನರ್ಸ್, ಎಮೋಷ್ನಲ್ ಸಿನಿಮಾ, ಇವುಗಳಲ್ಲೂ ಕೂಡ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಅಂಬರೀಷ್ ಅಣ್ಣ ಅಂದರೆ ಮಂಡ್ಯ ಮೈಸೂರು ಭಾಗದಲ್ಲಿ ಅವ್ರ ಇನ್ಫ್ಲುಯೆನ್ಸ್ ಎಲ್ಲರ ಮೇಲೂ ಇದೆ. ಆ ಥರ ಇನ್ಫ್ಲುಯೆನ್ಸ್ ಅಲ್ಲೇ ಬೆಳೆದಂಥ ಒಬ್ಬ ಹುಡುಗ ನಾನು. ನಾನು ನೋಡ್ದಂಗೆ ಅಪ್ಪಾಜಿ ಅವ್ರನ್ನ ಇಲ್ಲಿ ಕೆರಿಯರ್ ಅಲ್ಲಿ ಆಗ್ಬೋದು, ನನಗೊಂದೀಗ ಆಲ್ಮೋಸ್ಟ್ ಆಲ್ ಈಗ 37-38 ವರ್ಷ ಆಯ್ತಾ ಇದೆ. ನಾನು ನೋಡ್ದಂಗೆ ಲಯನ್ ಹಾರ್ಟೆಡ್ ಪರ್ಸನ್ ಅಂತಂದ್ರೆ ಅವರೊಬ್ಬರನ್ನೇ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹಿ ಇಸ್ ಸೋ ಮಚ್ ಆಕ್ಚುಲಿ ವೆರಿ ಕಂಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಮೆನ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂಬಿ ಮಾಮ. ಇನ್ಫ್ಯಾಕ್ಟ್ ಅವರು ಹಾಕೊಂತಿದ್ದಂಥ ಸೂಟು, ಅವ್ರು ನಿಂತ್ಕೊಂತಿದ್ದಂಥ ಸ್ಟೈಲು, ಆಮೇಲೆ ಅವರು ವಾಕ್ ಮಾಡ್ತಿದ್ದಂಥ ಸ್ಟೈಲ್, ಆಮೇಲೆ ಮೆಟ್ಲಿಂದ ಇಳಿಯೋದೇ ಒಂದು ಸ್ಟೈಲ್ ಇತ್ತು ಅಂಬಿ ಮಾಮಂಗೆ. ಏನೋ ದಟ್ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್, ಅದರಲ್ಲಿ ಅವರ ವೈಟ್ ಸೂಟ್ ನನಗೆ ಈಗಲೂ ಮರೆಯೋಕ್ಕಾಗಲ್ಲ. ಹಿ ಆಲ್ವೇಸ್ ಲುಕ್ಸ್ ವೆರಿ ಹ್ಯಾಂಡ್ಸಮ್. ಈ ಕಡೆ ಲೋಕಲ್ ಅಂತ ಬಂದರೆ ಪಕ್ಕಾ ಲೋಕಲ್ ಅವರು, ಒಂದು ಹಳ್ಳಿ ಗೌಡ್ರ ಗತ್ತಿ ಏನಿದೆ ಅಂತಾರೆ ಅದು ಹಂಗೆ ಕಾಣ್ತಾ ಇರುತ್ತೆ. ಕ್ಲಾಸ್ ಅಂತ ನಿಂತರೆ ಅವ್ರು ಹಾಕೋ ಒಂದೊಂದು ಪರ್ಫ್ಯೂಮ್ಗಳು ಆಗ್ಬೋದು, ಅಷ್ಟು ಟೇಸ್ಟ್ ಇರುವಂಥ ಒಂದು ಪರ್ಸನಾಲಿಟಿ ಅವ್ರದ್ದು. ನಮ್ಮ ಅಂಬಿ ಮಾಮನಂಥ ವ್ಯಕ್ತಿತ್ವಕ್ಕೆ ರೆಬಲ್ ಸ್ಟಾರ್ ಅನ್ನೋ ಟೈಟ್ಲ್, ಅದನ್ನು ಬೇರೆ ಯಾರು ಟಚ್ ಮಾಡೋಕ್ಕಾಗಲ್ಲ, ಇನ್ನೊಬ್ರು ಅದಕ್ಕೆ ಅದನ್ನು ಬೇಕು ಅಂತಲೂ ಕೇಳೋಕ್ಕಾಗಲ್ಲ ಅಂತ ಒಬ್ಬ ಕಲಾವಿದರು ಅಂಬಿ ಮಾಮ ಅವರು. ದೊಡ್ಡ ಮನೆ ಹುಡುಗ ಶೂಟಿಂಗ್ ದಿನ ನಿಮ್ಮ ಜೊತೆ ಕಾಲ ಕಳೆಯೋದೆ ಒಂದು ಇನ್ಸಿಡೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ವಂಡರ್ಫುಲ್ ಪರ್ಸನ್, ಅದೃಷ್ಟ ಮಾಡಿದ್ದೆ ಅಂತ ಹೇಳಬೇಕು. ಅವ್ರ ಜೊತೆ ಆ್ಯಕ್ಟ್ ಮಾಡೋ ಒಂದು ಯೋಗ ಸಿಕ್ತು. ನನ್ನ ಕರಿಯರಲ್ಲಿ ಅವರು ನಿಜವಾಗ್ಲೂ ತುಂಬಾ ಒಂದು ದೊಡ್ಡ ಸ್ಟ್ರೆಂತ್ ತುಂಬಿದ್ದಾರೆ. ದೊಡ್ಡವ್ರ ಥರ ನಿಂತು ಅವ್ರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಎಷ್ಟೋ ಸಲ ಗೈಡ್ ಮಾಡಿದ್ದಾರೆ. ನಿಮ್ಮ ಬಗ್ಗೆ ಮಾತಾಡಬೇಕಂದ್ರೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ, ಖುಷಿ ಆಗುತ್ತೆ. ನೀವು ನಮ್ಮ ಜೊತೆಲಿರೋದು ನಮ್ಮ ಅದೃಷ್ಟ, ನಮ್ಮ ಭಾಗ್ಯ. ಇವತ್ತು ಎಂಟೈರ್ ಸಿನಿಮಾ ಇಂಡಸ್ಟ್ರಿನ ಒಂದೇ ಒಂದು ಫೋನ್ ಕಾಲಲ್ಲಿ ಒಂದು ಕಡೆ ಸೇರಿಸುವಂಥ ತಾಕತ್ತು ಇರೋದು ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಅಂಬರೀಷ್ ಅಣ್ಣಂಗೆ ಮಾತ್ರ. ನಾನು ಯಾವತ್ತೂ ಅವರು ಹಿಗ್ಗಿದ್ದಾಗಲಿ ಕುಗ್ಗಿದ್ದಾಗಲಿ ಎರಡು ಕಡೆನೂ ನಾನು ನೋಡಲಿಲ್ಲ. ಸೊ ಆ ಫೇಸ್ ನಾವು ಯಾವತ್ತೂ ನೋಡೋದು ಬೇಡ. ಇವತ್ತು ಹೆಂಗಿದ್ದೀರಾ, ಯಾವ ಥರ ನಿಮ್ಮ ಸ್ಮೈಲ್ ಇದೆ, ಸೊ ಅದೇ ಥರನೇ ಇರಿ ಅಂತ ಹೇಳಿ ನಾನು ಆಶಿಸ್ತೀನಿ. ಐ ಥಿಂಕ್ ಅಂಬರೀಷ್ ಮ್ಯಾಮನಿಂದ ನಾವೇನಾದರೂ ಒಬ್ರು ಕರಿಬೇಕು ಅಂದರೆ ಐ ಥಿಂಕ್ ಈಸ್ ಫ್ರೆಂಡ್ಲಿ ನೇಚರ್, ಐ ಜಸ್ಟ್ ಲವ್ ದಟ್ ಇನ್ ಹಿಮ್. ನಾನು ನಿಮ್ಮ ಬಗ್ಗೆ ಮಾತಾಡೋಕೆ ತುಂಬ ಚಿಕ್ಕವನು, ಬಟ್ ಪ್ರೀತಿಯಿಂದ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿ ಆಲ್ ಲವ್ ಯು. ವಿ ಲವ್ ಯು ಫಾರ್ ಎವರ್ ಮಾಮ. ವಿ ಲವ್ ಯು ಫಾರ್ ಎವರ್. ನೋಡಿ ಸರ್, ಒಂದು ಫೋನ್ ಕಾಲಲ್ಲಿ ಇಡೀ ಇಂಡಸ್ಟ್ರಿನ ಕರೆಸ್ಬಲವರು ಅಂತ ನಮ್ಮ ಹುಡುಗರು ಹೇಳೋದು ಸಚ್ ನೈಸ್ ಥಿಂಗ್ ಟು ಸೇ. ಸರ್, ಇಷ್ಟೊಂದು ಲವ್ ಅರ್ನ್ ಮಾಡಿದ್ರಾ, ಆಮೇಲೆ ನಾಟ್ ಓನ್ಲಿ ಇಂಡಸ್ಟ್ರಿಯಲ್ ಮಾತ್ರ, ಎಲ್ಲೇ ಹೋದ್ರು ಏನು ವಂಡರ್ಫುಲ್ ಇದೆ. ನಾ ಮಂಡ್ಯಲ್ಲಿ ಎಲ್ಲೋ ಕಡೆ ಕಾರ್ನಲ್ಲಿ ಸರ್ ಅಲ್ಲಿ ಹುಡುಗ ನಿಮ್ಮ ಬಗ್ಗೆ ಒಂದು ಕತೆ ಹೇಳ್ತಾನೆ, ಮೈಸೂರಿಗೆ ಹೋದ್ರೆ ಏನೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅವ್ರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ತಾರೆ, ಈ ಥರ ಒಂದು ಎಲ್ಲ ಕಡೆನು. ವಾಟ್ ಇಸ್ ರಿಯಾಕ್ಷನ್ ಟು ದಟ್? ನಾವು ಎಲ್ಲೇ ಹೋದ್ರೂ ಮಂಡ್ಯ ಇದ್ದವರು ಒಂದು ಯಾವ ಪ್ರಪಂಚದಲ್ಲಿ ಎಲ್ಲೋಗಿ ನಾನು ಹೇಳ್ತೀವಿ, ವಿ ವೆಂಟ್ ಟು ಯುರೋಪ್. ಯುರೋಪಲ್ಲಿ ಹೋದಾಗ ಇಟಾಲಿಗೆ ಹೋದ್ವಿ, ರೋಮಲ್ಲಿ ಇದ್ವಿ. ರೋಮಲ್ಲಿ ಐ ಇಂಡಿಯನ್ ಕಮಿಷನಲ್ಲಿ ಪಟ್ನಾಯಕ್ ಅಂತ ಇಲ್ಲಿದ್ದಾರೆ ಈಗ, ಅವರಿದ್ದರು ಇಂಡಿಯನ್ ಐ ಕಮಿಷನಲ್ಲಿ. ಅವ್ರು ಅಂಬರೀಷ್ ನನಗೆ ಕಾರೆಲ್ಲ ಕಳಿಸಿದ್ರು, ಕರ್ಕೊಂಬಂದು ಎಲ್ಲ ನೋಡಿಸ್ರು, ಅಲ್ಲಿಂದ ಹೋಗಿ ಊಟಕ್ಕೆ ಕರೆದ್ರು, ಮನೆಗೆ ಬರಬೇಕು ಆಯಿತು ಅಂತ ನಾನು ನನ್ನ ಹೆಂಡ್ತಿ ಹೋದ್ವಿ. ಅಲ್ಲಿ ಹೋದಾಗ ಐದಾರು ಜನ ಫ್ಯಾಮಿಲಿ ಕರೆದಿದ್ರು ಕರ್ನಾಟಕದವ್ರನ್ನ, ಎಲ್ಲರನ್ನು ಪರಿಚಯ ಮಾಡಿಸಿದ್ರು. ಓಕೆ, ಒಂದು ಸ್ಪೆಷಲ್ ತೋರಿಸ್ತೀನಿ ನಿಮಗೆ ಅಂಬರೀಷ್. ಏನು ಸರ್? ಏ ಬಾಮ್ಮ ಇಲ್ಲಿ ಅಂದರು. ಬಂದು ಏನು ಒಳ್ಳೆ ಸೀರೆ ಉಟ್ಕೊಂಡು ಹೂವೆಲ್ಲ ಉಟ್ಕೊಂಡು ಬಂದು ನಮ್ಮ ಮನೆ ಅಡುಗೆ ಅವಳು, ನಮಸ್ಕಾರ ಅಣ್ಣ, ನಾನು ಮಂಡ್ಯ ಕಣ್ಣಣ್ಣ. ಇವ್ರಿಗೆಲ್ಲ ಎಂಜಾಯ್ಮೆಂಟ್ ಕೇಳ್ತೀನಿ ಹೇಳ್ತೀನಿ. ಈ ಕನಕಪುರ ಸಿಗ್ನಲ್ ಹತ್ರ ಈ ಇವರು ಸಿಕ್ಕಿದ್ರು, ಹಿಂಗೆ ಓಡೋದು ಆ ಕಡೆ, ಏಯ್ ಒಂದು 100 ರೂಪಾಯಿ ಕೊಟ್ಟು ಕಳಿಸು ಅಂತ ಹಿಂಗೆ ಕೂತಿದ್ದೆ. ಡಾರ್ಕ್ ಗ್ಲಾಸ್ ನಾನು ಕಾಣಿಸ್ತಾ ಇಲ್ಲ ಅವ್ರಿಗೆ. ಇವ್ನು ಹುಡುಕ್ದು 50 ರೂಪಾಯಿ ಇತ್ತು, ತೆಗೆದ್ಬಿಟ್ಟು 50 ರೂಪಾಯಿ ಕೊಟ್ಟೆ. ಇನ್ನು 50 ಕೊಡೋಣ, 5 ಜನ ಇದ್ದೀವಿ, ಇನ್ನು 50 ಕೊಡೋಣ. ಕೊಡೋ 100 ಅಂದೆ. ಅವ್ನು ಮೆತ್ತಿಗೆ ನನ್ನ ಅಂಬರೀಷ್ ಅಣ್ಣ, ನಾನು ಕೆ ಎಂ ದೊಡ್ಡಿ ಕಣ್ಣಣ್ಣ, ಅಣ್ಣ ಕೊಡೋಣ 100. ಅಂದರೆ ಇಲ್ಲೋ ಇಲ್ಲೋ ಇದರಲ್ಲೂ ಕೆ ಎಂ ದೊಡ್ಡಿ ಬಂದ್ಬಿಡ್ತು ಅಂದ್ಕೊಂಡು ಮಂಡ್ಯ ಕಣ್ಣಣ್ಣ ಕೊಡೋಣ 100. ಲೋ ನನ್ನ ಹತ್ರ ಚಿಲ್ಲರೆ ಇಲ್ಲ ಕಣೋ, ನಾನು ಕೊಡ್ತೀನಿ ಕೊಡೋಣ ಚಿಲ್ಲರೆ, ನನ್ನ ಹತ್ರ ಇದೆ ಕೊಡ್ತೀನಿ ಅಂದ 500 ರೂಪಾಯಿ ಕೊಟ್ಟೆ. 500 ಕೊಟ್ಟು ಚಿಲ್ಲರೆ ಕೊಡಪ್ಪ 400 ಅಂದರೆ
ನಿನಗೆ 500 ಚಿಲ್ಲರೆ ಕೊಡ್ದೆ ಹೋಗು ಅಂದ್ಬಿಟ್ಟು ಊಟ ಎಲ್ಲೋದ್ರೂ ಮಂಡ್ಯಾನೇ ಎಲ್ಲೋದ್ರೂ ಮಂಡ್ಯಾನೇ. ಇಲ್ಲೊಂದು ಹಾಡು ಕೇಳಿಸ್ತೀವಿ, ಈ ಹಾಡು ಬಗ್ಗೆ ನಿಮ್ಗೆ ಏನಿಸ್ತ ಹೇಳಿ. ಸಾಂಗ್ ಪ್ಲೀಸ್. ಮೇ